ಎಲ್ಲರಿಗೂ ನಮಸ್ಕಾರ. 1857 ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಸ್ಮರಣೆ. ಮೊದಲನೇದಾಗಿ ನನ್ನೊಂದು ವಿನಂತಿ ಏನೆಂದರೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಅನೇಕ ಕಡೆ ಉಲ್ಲೇಖ ಆಗ್ಬಿಡುತ್ತೆ, ಆದರೆ ಅದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟ ಅದು ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧವಾಗಿ ನಡೆದಂಥ ಒಂದು ದೊಡ್ಡ ಯುದ್ಧ, ಮಹಾಸಂಗ್ರಾಮ. ಹಾಗೆ ಲೆಕ್ಕ ತಗೊಂಡ್ರೆ ಸೈನಿಕರು, ಯುದ್ಧಭೂಮಿ, ರಾಜ ಮಹಾರಾಜರು ಇವರೆಲ್ಲರೂ ಸ್ವಾತಂತ್ರ್ಯಕ್ಕಾಗಿ ಮಾಡಿದಂಥ ಸಂಗ್ರಾಮದಲ್ಲಿ 1857 ಸಂಗ್ರಾಮ ಅದು ಅಂತಿಮ ಸಂಗ್ರಾಮ. ಯಾಕೆಂದರೆ 58ನೇ ಇಸವಿಯ ನಂತರದ ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಜಮಹಾರಾಜರು, ಕೋಟೆ ಕೊತ್ತಲಗಳು ಈ ಥರದ್ದೆಲ್ಲ ಏನೂ ಇರಲಿಲ್ಲ. ಅದೆಲ್ಲ ಜನಸಾಮಾನ್ಯರ ಹೋರಾಟ 58 ನಂತರದ್ದು. ಸೊ ಹೀಗೆ 1857 ಭಾರತದ ಸ್ವಾತಂತ್ರ್ಯಕ್ಕಾಗಿ ನಡೆದಂಥ ಒಂದು ಮಹಾಸಂಗ್ರಾಮ. 2003ನೇ ಇಸವಿನಲ್ಲಿ ವಿಲಿಯಂ ಡೆಲಿರಿಂಪಲ್ ಅಂಥೇಳಿ ಅಮೇರಿಕದ ವಿದ್ವಾಂಸರು, ಅವರು ನಮ್ಮ ದೇಶಕ್ಕೆ ಬಂದಿದ್ದರು ದಿಲ್ಲಿಗೆ. ಸರ್ಕಾರದ ಪತ್ರಾಗಾರಗಳಲ್ಲಿ, ಪತ್ರಾಗಾರದಲ್ಲಿ ಇರುವಂಥ ದಾಖಲೆಗಳನ್ನು ಅಧ್ಯಯನ ಮಾಡಿ ಅವರೊಂದು ಗ್ರಂಥವನ್ನು ರಚನೆ ಮಾಡೋದಕ್ಕೋಸ್ಕರ ಬಂದಿದ್ದರು. ಆ ಗ್ರಂಥದ ಹೆಸರು ದಿ ಲಾಸ್ಟ್ ಮೊಘಲ್, ಅಂದರೆ ಬಹದ್ದೂರ್ ಶಾ ಜಫರ್, ಮೊಘಲ್ ವಂಶದ ಕೊನೆಯ ರಾಜ ದಿಲ್ಲಿನಲ್ಲಿ, ಅವ್ರ ಬಗ್ಗೆ ಅವರು ಪುಸ್ತಕ ಬರೆಯೋದಕ್ಕೆ ಬಂದಿದ್ದರು. ಆ ಪುಸ್ತಕದಲ್ಲಿ ಇರುವಂಥ ವಿವರಗಳು ಬಹದ್ದೂರ್ ಶಾ ಜಫರ್ನ ಜೊತೆಯಲ್ಲಿ 1857 ಸಂಗ್ರಾಮಕ್ಕೆ ಸಂಬಂಧಪಟ್ಟಿದೆ. ಪುಸ್ತಕದ ಕೆಲಸ ಎಲ್ಲ ಮುಗಿಸಿ ಅವರು ವಾಪಸ್ ಅಮೇರಿಕಾಗೆ ಹೋಗೋಕ್ಕೆ ಮುಂಚೆ ಒಂದು ಪತ್ರಗೋಷ್ಠಿಯನ್ನು ನಡೆಸ್ತಾರೆ. ಅವರು ಹೇಳ್ತಾರೆ, ಕೇವಲ ಇಂಗ್ಲೀಷರ ವಿರುದ್ಧದ ಭಾರತದ ಇತಿಹಾಸದಲ್ಲಿ ಅಷ್ಟೇ ಅಲ್ಲ, ಅಥವಾ ಒಟ್ಟು ಭಾರತದ ಇತಿಹಾಸದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಇತಿಹಾಸದಲ್ಲೇ ನಡೆದಂಥ ಅತಿ ದೊಡ್ಡ ಕ್ರಾಂತಿ ಅಂದರೆ ಅದು 1857 ಕ್ರಾಂತಿ ಭಾರತದಲ್ಲಿ ನಡೆದಿದ್ದು. ಇದು ಡೆಲಿರಿಂಪಲ್ ಅವರು ಹೇಳ್ತಾರೆ. ಹಾಗೆಯೇ ಜಗತ್ತಿನ ವಿದ್ವಾಂಸರುಗಳ ಪೈಕಿ ಅದನ್ನು ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದು ಗ್ರಂಥವನ್ನು ರಚನೆ ಮಾಡಿದ್ದು ಕಾರ್ಲ್ ಮಾರ್ಕ್ಸ್. ಕನ್ನಡದಲ್ಲೂ ಆ ಗ್ರಂಥ ಇವತ್ತು ನಮಗೆ ಲಭ್ಯ ಇದೆ. ಒಂದು ಮಾತನ್ನು ಹೇಳ್ತಾರೆ ಸತೀಶ್ ಚಂದ್ರ ಮಿತ್ತಲ್ ಅವರು, 1857 ಸಮರ ಒಂದು ಹಿನ್ನೋಟ ಅನ್ನುವಂಥ ಒಂದು ಗ್ರಂಥ, ಅವರ ಕನ್ನಡ ರೂಪಾಂತರ, ಆ ಗ್ರಂಥದ ರೂಪಾಂತರ. ಅವರು ಹೇಳ್ತಾರೆ, ಎಷ್ಟು ದೊಡ್ಡ ಕ್ರಾಂತಿ ಅದು ಅಂದರೆ, 1 ವರ್ಷಗಳ ಕಾಲ ಅಂದರೆ ಸುಮಾರು 14 ತಿಂಗಳು, 1857 ಮೇ 10ರಿಂದ 1858 ಜೂನ್ 20ರವರೆಗೆ ಇಡೀ ದೇಶದಲ್ಲಿ ಪ್ರತಿ ದಿವಸ 20ರಿಂದ 30 ಯುದ್ಧಗಳು ಒಂದಲ್ಲ ಒಂದು ಕಡೆ ನಡೀತಾ ಇತ್ತು. ಇಷ್ಟು ದೊಡ್ಡ ಕ್ರಾಂತಿ ಅದು. ಅಶೋಕ್ ಮೆಹ್ತಾ ಅವರು, ಪ್ರಖ್ಯಾತ ಸಮಾಜವಾದಿಗಳು, ಅವರು ಭಾರತದ ಇತಿಹಾಸವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ 1857 ಕ್ರಾಂತಿಗೆ ಸಂಬಂಧಪಟ್ಟಂತೆ ಅವರಿಗೆ ವಿಷಯಗಳು ಗಮನಕ್ಕೆ ಬರುತ್ತೆ. ಆಗ 1857 ಸಂಬಂಧಪಟ್ಟಂತೆಯೇ ಅವರೊಂದು ಗ್ರಂಥವನ್ನು ರಚನೆ ಮಾಡ್ತಾರೆ. ಅದರದ್ದು ಕನ್ನಡ ಕೂಡ, ಕನ್ನಡದ ಒಂದು ಗ್ರಂಥ ನಮಗೆ ಸಿಗುತ್ತೆ, ದೊಡ್ಡ ದಂಗೆ ಅನ್ನುವಂಥ ಹೆಸರಿನಲ್ಲಿ ಕನ್ನಡದಲ್ಲಿ ಅದು ಲಭ್ಯ ಇದೆ. ಇಡೀ ಜಗತ್ತಿನ ಇತಿಹಾಸದಲ್ಲಿ ಅತಿ ದೊಡ್ಡ ಕ್ರಾಂತಿ 1857 ಕ್ರಾಂತಿ.
ಪೂರ್ವದಲ್ಲಿ ಕಲ್ಕತ್ತಾದಿಂದ ಪಶ್ಚಿಮದಲ್ಲಿ ಪುರುಷಪುರ ಅಥವಾ ಪೇಶಾವರವರೆಗೆ, ಉತ್ತರದಲ್ಲಿ ದಿಲ್ಲಿಯಿಂದ ದಕ್ಷಿಣದಲ್ಲಿ ಮೈಸೂರುವರೆಗೆ, ಇಷ್ಟು ದೊಡ್ಡ ಒಂದು ಪ್ರದೇಶದಲ್ಲಿ ಹರಡಿದ್ದಂಥ ಕ್ರಾಂತಿ 1857 ಕ್ರಾಂತಿ. ಆ ಕ್ರಾಂತಿಯ ಆರಂಭ 1857 ಮೇ 10, ಅದು ಪೂರ್ತಿಯಾಗಿ ನಿಂತಿದ್ದು 1859 ಏಪ್ರಿಲ್ 1ನೇ ವಾರ, ಅಂದರೆ ತಾತ್ಯಾಟೋಪಿಯ ಬಂಧನದೊಳಗೆ ಬಂಧನದಿಂದ ಆ ಕ್ರಾಂತಿ ಅದು ಪೂರ್ತಿಯಾಗಿ ನಿಂತು. ಹೀಗೆ ಸುಮಾರು 1.5 ವರ್ಷಕ್ಕಿಂತ ಹೆಚ್ಚಿನ ಕಾಲ ಆ ಕ್ರಾಂತಿ ನಡೆದಿದೆ. ಆ ಕ್ರಾಂತಿಯ ಪರಿಣಾಮವಾಗಿ ಅವತ್ತಿನ ಜನಸಂಖ್ಯೆಯಲ್ಲಿ ಸುಮಾರು 25% ಜನರು, ಹಾಗೆ 25% ಭೂಭಾಗ 1 ವರ್ಷಗಳ ಕಾಲ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯಿಂದ ಮುಕ್ತವಾಗಿತ್ತು. ಆ ಕ್ರಾಂತಿಯ ಕೊನೆಯಲ್ಲಿ ನಾವು ಸೋತ್ವಿ ನಿಜ, ಆದರೆ ಅದರ ಪರಿಣಾಮಗಳು ಒಳ್ಳೆಯದಾಯಿತು. ಇಂಗ್ಲೆಂಡಿನ ರಾಣಿ ವಿಕ್ಟೋರಿಯಾ 1858 ಜುಲೈನಲ್ಲಿ ಅವರೊಂದು ಪ್ರಪತ್ರಕವನ್ನು ಹೊರಡಿಸಿ ಅವರು ಹೇಳ್ತಾರೆ, ಇನ್ಮುಂದೆ ಹಿಂದೂ ಸಮಾಜದ ಯಾವುದೇ ಸಾಮಾಜಿಕ ಮತೀಯ ವಿಚಾರಗಳಲ್ಲಿ ನಾವು ಕೈ ಹಾಕಲ್ಲ, ಈಸ್ಟ್ ಇಂಡಿಯಾ ಕಂಪನಿಯ ನಿವೃತ್ತ ನೌಕರರೂ ಕೂಡ ಅಥವಾ ಇಂಗ್ಲೀಷ್ ಆಮೇಲೆ ಬಂದಂಥ ಇಂಗ್ಲೀಷ್ ಸರ್ಕಾರದ ಅಧಿಕಾರಿಗಳು ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ನಿವೃತ್ತರಾದ್ಮೇಲೆ ಅವರೆಲ್ಲರೂ ಕೂಡ ವಾಪಸ್ ಯುರೋಪಿಗೆ ಹೋಗುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದ್ದು ಕೂಡ ಈ ಕ್ರಾಂತಿಯ ಪರಿಣಾಮದಿಂದ. ಹಾಗೆಯೇ ಆಡಳಿತದಲ್ಲೂ ಕೂಡ ಬದಲಾವಣೆ ಆಗಿದ್ದು ಈ ಸಂದರ್ಭದಲ್ಲಿ. 1858 ನಮ್ಮ ದೇಶವನ್ನು ಈಸ್ಟ್ ಇಂಡಿಯಾ ಕಂಪನಿಯ ಕಡೆಯಿಂದ ಆಳ್ತಾ ಇದ್ದರು, ಅವ್ರನ್ನ ನಾವು ಗವರ್ನರ್ ಜನರಲ್ ಅಂತ ಕರಿತೀವಿ, ಡಾಲ್ಹೌಸಿ, ವಾರನ್ ಹೇಸ್ಟಿಂಗ್ಸ್ ಇತ್ಯಾದಿ. ಆದರೆ 1858 ಇಂಗ್ಲೆಂಡಿನ ಪಾರ್ಲಿಮೆಂಟ್ ಭಾರತದ ಆಳ್ವಿಕೆಯನ್ನು ತನ್ನ ಕೈಗೆ ತಗೊಂಡು ಇಂಗ್ಲೆಂಡಿನ ರಾಜ ಅಥವಾ ರಾಣಿ ಅವರ ಪ್ರತಿನಿಧಿ ಇಲ್ಲಿ ವೈಸ್ರಾಯ್ ಅನ್ನೋ ಹೆಸರಿನಲ್ಲಿ ಇಲ್ಲಿ ಆಳೋದಕ್ಕೆ ಪ್ರಾರಂಭ ಆಯಿತು. ಅದಕ್ಕೋಸ್ಕರ ಆಮೇಲೆ ನಾವು ನೋಡ್ತೀವಿ ಡಫರಿನ್ ಇರ್ಬೋದು, ಕರ್ಜನ್ ಇರ್ಬೋದು, ಮೌಂಟ್ ಬ್ಯಾಟನ್ ಇರ್ಬೋದು, ಇವರೆಲ್ಲ ವೈಸ್ರಾಯ್ ಇದ್ದಿರಲ್ಲ. ಈ ಒಂದು ಬದಲಾವಣೆಗೂ ಕಾರಣ 1857 ಕ್ರಾಂತಿ. 1757 ಈಸ್ಟ್ ಇಂಡಿಯಾ ಕಂಪನಿಯವರು ನಮ್ಮ ದೇಶದಲ್ಲಿ ದೇಶಿ ರಾಜರ ವಿರುದ್ಧವಾಗಿ ತಮ್ಮ ರಾಜಕೀಯ ಯುದ್ಧಗಳನ್ನು ಪ್ರಾರಂಭ ಮಾಡಿದರು. ಬಂಗಾಳ ಅವ್ರ ಕೈಗೆ ಹೋಯಿತು, ನಂತರ ಒಂದೊಂದೇ ಭಾಗಗಳು ಅವ್ರ ಕೈಗೆ ಹೋಗ್ತಾ ಹೋಯಿತು. 1818 ಪುಣೆಯ ಶನಿವಾರವಾಡ ಯುದ್ಧದಲ್ಲಿ 2ನೇ ಬಾಜಿರಾಯನ ಸೋಲಿನಿಂದ ದಕ್ಷಿಣ ಭಾರತ, ಪಶ್ಚಿಮ ಭಾರತ ಈಸ್ಟ್ ಇಂಡಿಯಾ ಕಂಪನಿ ಕೈಗೆ ಹೋಯಿತು. ಮುಂದೆ 1845 ಡಾಲ್ಹೌಸಿ ಕೊನೆಯ ಆಂಗ್ಲೋ ಸಿಖ್ ಯುದ್ಧವನ್ನು ಗೆದ್ದ ಮೇಲೆ ಉತ್ತರ ಭಾರತದ ವಾಯುವ್ಯ ಪ್ರಾಂತಗಳು ಅದು ಈಸ್ಟ್ ಇಂಡಿಯಾ ಕಂಪನಿಯ ಕೈಗೆ ಹೋಯಿತು. ಹೀಗೆ ಒಂದೊಂದೇ ಪ್ರದೇಶಗಳು ಅವ್ರ ಕೈಗೆ ಹೋಗ್ತಾ ಇದ್ದ ಹಾಗೆ ಈ ದೇಶದಲ್ಲಿ ಅವರು ರಾಜಕೀಯ ಅಧಿಕಾರ, ಆರ್ಥಿಕ ವಿಚಾರಗಳು, ಭೌಗೋಳಿಕವಾಗಿ ಎಲ್ಲ ಕಡೆಯವರ ಒಂದು ಅಧಿಕಾರ ಇದೆಲ್ಲದರ ಜೊತೆಗೆ ಇಲ್ಲಿಯ ಜೀವನ ಪದ್ಧತಿಯ ಮೇಲೂ ಕೂಡ ಅವರು ಬದಲಾವಣೆಗಳನ್ನು ತರುವಂಥ ಅನೇಕ ಪ್ರಯತ್ನಗಳನ್ನು ಪ್ರಾರಂಭ ಮಾಡಿದರು. ಇದು ಮುಂದೆ ಸ್ಥಳೀಯರ ಒಂದು ಆಕ್ರೋಶಕ್ಕೆ ಕಾರಣವಾಗಿ ಅದು 1857 ಸಂಗ್ರಾಮದಲ್ಲಿ ಒಂದು ಸ್ವರೂಪವನ್ನು ಕಂಡಿತು. 1813 ನೆನೆ ಇಲ್ಲಿಗೆ ಬಂದಂಥ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಅವರು ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಕಾವ್ಯಗಳು, ಇಲ್ಲಿಯ ಇತಿಹಾಸ ಇದರ ಅಧ್ಯಯನದಿಂದ ಪ್ರಭಾವಿತರಾಗಿದ್ದರು ಅನ್ನೋಂಥ ಮಾತುಗಳನ್ನು ಬರೆದಿದ್ದಾರೆ. ಇದನ್ನು ನೋಡಿದಾಗ ಅವರು ಈ ದೇಶದ ಪರಂಪರೆಯ ಜೊತೆ ಇಲ್ಲಿಯ ಸಮಾಜಕ್ಕಿರುವಂಥ ಸಂಬಂಧವನ್ನು, ಶ್ರದ್ಧೆಯನ್ನು ಹಾಳು ಮಾಡಬೇಕು, ಈ ರೀತಿ ಯೋಚನೆಗಳನ್ನು ಶುರು ಮಾಡಿ ಲಂಡನ್ನಲ್ಲೇ ಇದ್ದು ಎಂದಿಗೂ ಭಾರತಕ್ಕೆ ಬರದೇ ಇದ್ದಂಥ ಜೇಮ್ಸ್ ಮಿಲ್ ಮತ್ತು ಚಾರ್ಲ್ಸ್ ಗ್ರ್ಯಾಂಟ್ ಇವರಿಬ್ಬರಿಂದ ಭಾರತದ ಇತಿಹಾಸ ಅನ್ನುವಂಥ ಮೊದಲನೇ ಗ್ರಂಥ
ಯುರೋಪಿಯನ್ರು ಬರೆದಂಥ ಗ್ರಂಥ ಅದು 1813 ಪ್ರಕಟವಾಯಿತು. ಅದರಲ್ಲಿ ಅವರು ಭಾರತಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ತಮ್ಮ ಅಭಿಪ್ರಾಯಗಳನ್ನು ಹೇಳುವಂಥ ಪ್ರಯತ್ನಗಳನ್ನು ಮಾಡಿದರು. ಇಲ್ಲಿರುವಂಥ ಇತಿಹಾಸ ಪುರಾಣಗಳು ಇದೆಲ್ಲವೂ ಕೂಡ ಮಿಥಾಲಜಿ ಅನ್ನುವಂಥ ಪಟ್ಟಿನಲ್ಲಿ ಸೇರಿದ್ದು, ಇಲ್ಲಿಯ ದೇವರು ಇಲ್ಲಿಯ ಪದ್ಧತಿಗಳು ಇದೆಲ್ಲವೂ ಕೂಡ ನಿಧಾನಕ್ಕೆ ಟೀಕೆಗೆ ಒಳಗಾಗಕ್ಕೆ ಶುರುವಾಯಿತು. 1817 ಸುಮಾರು 10 ವರ್ಷಗಳ ಕಾಲ ವಿಲಿಯಂ ವಿಲ್ಬರ್ ಫೋರ್ಸ್ ಇಂಗ್ಲೀಷ್ ಶಿಕ್ಷಣ ಪದ್ಧತಿಯನ್ನು ಭಾರತದಲ್ಲಿ ಪ್ರಾರಂಭ ಮಾಡಬೇಕು ಅಂಥೇಳಿ ಆತ ಲಂಡನ್ನಿನ ಸಂಸತ್ನಲ್ಲಿ ಪ್ರಯತ್ನಗಳನ್ನು ಮಾಡಿದ್ದರು. ಇನ್ನು 1836 ಫೆಬ್ರವರಿನಲ್ಲಿ ಸ್ವತಃ ಮೆಕಾಲೆ ಅವರು ಹೇಳ್ತಾರೆ, ಇಡೀ ದೇಶವನ್ನು, ಭಾರತ ದೇಶವನ್ನು ನಾನು ಸುತ್ತಾಡಿದ್ದೀನಿ, ಒಬ್ಬರೇ ಒಬ್ಬ ಬಡವ ಆಗಲಿ ಒಬ್ಬನೇ ಒಬ್ಬ ಕಳ್ಳ ಆಗಲಿ ನನಗೆ ಸಿಕ್ಕಲಿಲ್ಲ, ಇಂಥ ಸಮೃದ್ಧ ಮತ್ತು ಸುಸಂಸ್ಕೃತವಾದಂತಹ ದೇಶವನ್ನು ನಾಶ ಮಾಡಬೇಕಾದ್ರೆ ಅವರ ಪರಂಪರೆಯ ಬಗ್ಗೆ ಅವರಿಗಿರುವಂಥ ಶ್ರದ್ಧೆಯನ್ನು ನಾವು ಹಾಳು ಮಾಡಬೇಕು. 1857 ಫೆಬ್ರವರಿನಲ್ಲಿ ಲಂಡನಿನ ಪಾರ್ಲಿಮೆಂಟಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ನ ಸದಸ್ಯರಾಗಿದ್ದಂಥ ಮ್ಯಾಂಗಲ್ಸ್ ಅವರು ಹೇಳ್ತಾರೆ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಯೇಸುಕ್ರಿಸ್ತನ ಧ್ವಜವನ್ನು ಹಾರಿಸೋದಕ್ಕೆ ದೇವರೇ ಅವಕಾಶ ಕೊಟ್ಟಿರುವಾಗ ಅದನ್ನು ನಾವು ಬಳಸ್ಕೊಳ್ಳದೆ ಹೋದರೆ ದಡ್ರಿ ಯಾರು? ಈ ಮಾತನ್ನು ಅಶೋಕ್ ಮೆಹ್ತಾ ಅವರು ತಮ್ಮ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾರೆ. ಹೀಗೆ ನಮ್ಮ ಪರಂಪರೆ, ಸಂಸ್ಕೃತಿ, ಸಾಮಾಜಿಕ ರೀತಿ ನೀತಿಗಳು ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ನವರ ಒಂದು ಅಭಿಪ್ರಾಯಗಳು, ಅವರ ಪ್ರಯತ್ನಗಳು ಎಲ್ಲ ಪ್ರಾರಂಭ ಆಗ್ತಾ ಬಂತು. ಇದರಲ್ಲಿ ಯಾವುದು ಸುಧಾರಣೆ ಮಾಡುವಂಥ ಸಂಗತಿ ಇತ್ತು ಅದನ್ನು ಹಿಂದೂ ಸಮಾಜ ಸಹಜವಾಗಿ ಒಪ್ಕೊಂಡಿತು. ವಿಧವಾ ವಿವಾಹ, ಬಾಲ್ಯ ವಿವಾಹ, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ, ಬಾಲ್ಯ ವಿವಾಹಕ್ಕೆ ನಿಷೇಧ, ಸತೀಸಹಗಮನವನ್ನು ನಿಷೇಧ ಮಾಡುವುದು ಇತ್ಯಾದಿ ಇತ್ಯಾದಿ ವಿಷಯಗಳನ್ನು ಹಿಂದೂ ಸಮಾಜ ಒಪ್ಕೊಂಡಿತು. ಆದರೆ ಯಾವುದು ಮೂಲ ನಂಬಿಕೆಗಳು, ಮೂಢನಂಬಿಕೆಗಳ ವಿಷಯದಲ್ಲಿ ಹಿಂದೂಗಳು ಯಾವಾಗಲೂ ಕೂಡ ಸರಿ ಮಾಡಿಕೊಳ್ಳೋಕ್ಕೆ ತಯಾರಿದ್ದೇ ಇದ್ದಾರೆ. ಆದರೆ ಮೂಲ ನಂಬಿಕೆಗಳ ಮೇಲೆ ಪ್ರಹಾರ ಆದಾಗ ನಿಧಾನಕ್ಕೆ ಹಿಂದೂ ಸಮಾಜದಲ್ಲಿ ಆಕ್ರೋಶಗಳು ನಿರ್ಮಾಣ ಆಗ್ತಾ ಹೋಯಿತು. ಎರಡನೇದಾಗಿ ಡಾಲ್ಹೌಸಿಯ ಕಾರಣದಿಂದಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅನೇಕ ಸಂಸ್ಥಾನಗಳು ಅದನ್ನು ಈಸ್ಟ್ ಇಂಡಿಯಾ ಕಂಪನಿಯವರು ತಮ್ಮ ಕೈ ತಗೊಳ್ಳೋಕ್ಕೆ ಶುರು ಮಾಡಿದ್ರು. ಅದೇ ರೀತಿ ಸಹಾಯಕ ಸೈನ್ಯ ಪದ್ಧತಿ ಅನ್ನುವಂಥ ಒಂದು ಹೆಸರಿನಲ್ಲಿ ಇಂಗ್ಲೀಷರ ಸೈನ್ಯ ಎಲ್ಲ ಸಂಸ್ಥಾನಗಳಲ್ಲಿ ಇರೋದಕ್ಕೆ ಪ್ರಾರಂಭ ಆಯಿತು. ಪರೋಕ್ಷವಾಗಿ ಅವರೆಲ್ಲರೂ ಕೂಡ ರಾಜರನ್ನ ಹಿಡಿತಕ್ಕೆ ತಗೊಳ್ತಾ ಇದ್ರು. ಇದು ಕೂಡ ಇಲ್ಲಿದ್ದಂಥ ಎಲ್ಲ ರಾಜರುಗಳಿಗೆ ಅಸಮಾಧಾನ ನಿರ್ಮಾಣ ಆಗೋದಕ್ಕೆ ಕಾರಣ ಆಯಿತು. ಸೊ ಹೀಗೆ ನಿಧಾನಕ್ಕೆ ಪರಿಸ್ಥಿತಿ ಕಾವು ಏರ್ತಾ 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 ನಾನಾಸಾಹೇಬ್ ಪೇಶ್ವೆ ಆತ ಈ ಪ್ರಸಂಗವನ್ನು ಉಪಯೋಗಿಸ್ಕೊಂಡು ಇದನ್ನು ಸಂಘಟನೆ ಮಾಡಿ ಒಂದು ದೊಡ್ಡ ಕ್ರಾಂತಿಯನ್ನು ನಡೆಸಬೇಕು ಈ ದೇಶದಲ್ಲಿ ಅಂಥೇಳಿ ಸೂತ್ರಧಾರನಾಗಿ ನಿಂತ್ಕೊಂಡಂಥ ವ್ಯಕ್ತಿ ನಾನಾ ಸಾಹೇಬ್ ಪೇಶ್ವೆ. 1818 ಕೊನೆಯ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಮರಾಠ ಯುದ್ಧದಲ್ಲಿ, ಶನಿವಾರವಾಡ ಯುದ್ಧದಲ್ಲಿ ನಮಗೆ ಸೋಲಾದಮೇಲೆ ಆಗ ಪೇಶ್ವೆ ಆಗಿದ್ದಂಥ ಎರಡನೇ ಬಾಜಿರಾಯ ಆತನಿಗೆ ವರ್ಷಕ್ಕೆ 6 ಲಕ್ಷ ರೂಪಾಯಿ ವರ್ಷಾಶನವನ್ನು ಕೊಟ್ಟು ಈಸ್ಟ್ ಇಂಡಿಯಾ ಕಂಪನಿ ಆತನನ್ನು ಕಾನ್ಪುರದ ಹತ್ತಿರ ಇದ್ದಂಥ ಬಿಟೂರು ಅಥವಾ ಬ್ರಹ್ಮಾವರ್ತ ಅನ್ನುವಂಥ ಒಂದು ಸ್ಥಳಕ್ಕೆ ಕಳಿಸುತ್ತೆ. ಸೊ ಅಲ್ಲಿ ಆತನ ದತ್ತು ಪುತ್ರ ನಾನಾ ಸಾಹೇಬ್ ಪೇಶ್ವೆ ಕೂಡ ಜೊತೆಗೆ ಹೋಗ್ತಾನೆ. ಆತನು ಆತನ ಜನ್ಮ ಅಲ್ಲೇ ಆಯಿತು. 1857 ಕ್ರಾಂತಿನಲ್ಲಿ 3 ಜನರನ್ನು ನಾವು ಬಹಳ ಮುಖ್ಯವಾಗಿ ನೋಡ್ತೀವಿ. ಒಂದು ತಾತ್ಯಾಟೋಪೆ, ಇನ್ನೊಂದು ನಾನಾ ಸಾಹೇಬ್ ಪೇಶ್ವೆ, ಇನ್ನೊಂದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಶನಿವಾರವಾಡದಲ್ಲಿ ಬಾಜಿರಾಯ ಇದ್ದಾಗಲೇನೆ ತಾತ್ಯಾಟೋಪಿಯ ಜನನ ಆಗಿತ್ತು. ತಾತ್ಯಾಟೋಪೆ ಕೂಡ ಸಣ್ಣ ಹುಡುಗ, ಆತನು ಕೂಡ ಪೇಶ್ವೆಗಳ ಜೊತೆಯಲ್ಲಿ, ತಂದೆ ತಾಯಿಗಳ ಜೊತೆಯಲ್ಲಿ ಆತನು ಬಿಟ್ಟೂರಿಗೆ ಹೋಗ್ತಾನೆ. ಇವರೆಲ್ಲರೂ ಬಿಟ್ಟೂರಿಗೆ ಹೋಗಿ ಸುಮಾರು 10 ವರ್ಷಗಳ ನಂತರ ನಾನಾ ಸಾಹೇಬನ ಜನನವಾಗತ್ತೆ. ಆತ ಆಮೇಲೆ ದತ್ತಕನಾಗಿ, ದತ್ತು ಪುತ್ರನಾಗಿ ಬರ್ತಾನೆ. ಇದಾಗಿ 10 ವರ್ಷದ ನಂತರ 1835 ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಜನನವಾಗತ್ತೆ. ಹೀಗೆ ಮುಂದೆ 1857 ಕ್ರಾಂತಿನಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿದಂಥ ಈ 3 ಜನ ಒಂದೇ ಸಮಯದ ಒಂದೇ ಜಾಗದಲ್ಲಿ ಅವರೆಲ್ಲರೂ ಕೂಡ ಇದ್ದರು. ಎರಡನೇ ಬಾಜಿರಾಯನ ಆಶ್ರಯದಲ್ಲಿ ಅವರೆಲ್ಲರೂ ಕೂಡ
ಬಿಟೂರಿನಲ್ಲಿ ಬರಲು ಇರುವಂಥ ಒಂದು ಅವಕಾಶ ಸಿಕ್ಕಿತ್ತು. ಸೊ ನಾನಾ ಸಾಹೇಬ್ ಪೇಶ್ವೆ ಇಚ್ಛೆ ಮಾಡ್ತಾನೆ, ಜನಸಾಮಾನ್ಯರ ಒಂದು ಮನಸ್ಸು, ರಾಜಮಹಾರಾಜರುಗಳ ಒಂದು ಮನೋಭಾವ, ಇದೆಲ್ಲವೂ ಕೂಡ ಕ್ರಾಂತಿಗಾಗಿ ಅದೆಲ್ಲವೂ ಕಾಯ್ತಾ ಇದೆ. ಇದೆಲ್ಲವನ್ನು ಕೂಡ ಒಂದು ಕಡೆಗೆ ಸಂಘಟನೆ ಮಾಡಿ ಅದನ್ನು ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧವಾಗಿ ತಿರುಗಿಸಿ ಸ್ವಾತಂತ್ರ್ಯ ಪ್ರಾಪ್ತಿಗೆ ಒಂದು ಪ್ರಯತ್ನ ನಡೆಸಬೇಕು. ಇದು ನಾನಾ ಸಾಹೇಬ್ ಪೇಶ್ವೆಯ ಮನಸ್ಸಿನಲ್ಲಿ ಬಂದಂಥ ವಿಷಯ. ಆದರೆ ಬೇರೆ ರೀತಿಯ ಪ್ರಯತ್ನಗಳನ್ನು ಕೂಡ ನಡೆಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನಾ ಸಾಹೇಬ ತನ್ನ ಕಡೆಯಿಂದ ವಕೀಲರುಗಳನ್ನು ಲಂಡನ್ಗೆ ಕಳಿಸ್ತಾನೆ. ಸತಾರಾದಿಂದ ರಂಗೋಜಿ ಬಾಪು ಅನ್ನುವಂಥ ಮಹಾ ವಿದ್ಯಾವಂತ ಬುದ್ಧಿವಂತ ವಕೀಲ, ಆತನು ಕೂಡ ದೇಶಿ ರಾಜರುಗಳ ಪರವಾಗಿ ಲಂಡನ್ನಲ್ಲಿ ವಾದಗಳನ್ನು ಮಾಡಿ ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ಇತ್ಯಾದಿಗಳನ್ನು ಮಾಡಿ ಪ್ರಯತ್ನ ಮಾಡ್ತಾರೆ. ಆದರೆ ಅದೆಲ್ಲವೂ ಕೂಡ ವಿಫಲವಾಗುತ್ತೆ. ಕೊನೆ ಹಂತವಾಗಿ ಕ್ರಾಂತಿಯನ್ನು ನಡೆಸಬೇಕು ಅನ್ನುವಂಥ ತೀರ್ಮಾನ ಆಗುತ್ತೆ. ಆ ಪ್ರಕಾರ ನಾನಾ ಸಾಹೇಬ ದೇಶದ ಎಲ್ಲ ರಾಜ ಮಹಾರಾಜರುಗಳಿಗೆ ಪತ್ರಗಳನ್ನು ಬರೆದಿದ್ದಾನೆ. ಕೊಪ್ಪಳದ ಮುಂಡರಗಿ ಭೀಮರಾಯ ಸತ್ತ ಮೇಲೆ ಆತನ ಅರಮನೆಯನ್ನು ಜಪ್ತು ಮಾಡಿದಾಗ ಈ ರೀತಿ ಉತ್ತರ ಭಾರತದಿಂದ ನಾನಾ ಸಾಹೇಬನ ಕಡೆಯಿಂದ ಬಂದಂಥ ಪತ್ರಗಳು, ಅದರಲ್ಲಿ ಡಂಬಳದ ದೇಸಾಯಿ, ಹಮ್ಮಿಗಿಯ ಕೆಂಚನಗೌಡರು ಇತ್ಯಾದಿಗಳ ಹೆಸರು, ಅದು ಎಲ್ಲ ಇದ್ದಿದ್ದು ಹೀಗೆ ಒಂದು ದೊಡ್ಡ ಸೂತ್ರ ಇಡೀ ದೇಶದಲ್ಲಿ ನಡೀತಾ ಇತ್ತು ಅನ್ನೋದಕ್ಕೆ ಅದೆಲ್ಲವೂ ಕೂಡ ಸಾಕ್ಷಿಗಳಾಗಿದೆ. ಎಲ್ಲ ರಾಜ ಮಹಾರಾಜರುಗಳನ್ನು ಪ್ರತ್ಯಕ್ಷ ಭೇಟಿಯಾಗಿ ಅವರೆಲ್ಲರನ್ನ ಮಾತಾಡಿಸಿ ಈ ಸೂತ್ರದಲ್ಲಿ ಜೋಡಿಸುವಂಥ ಕೆಲಸಕ್ಕೆ ತಾತ್ಯಾಟೋಪೆ ಮುಂದಾಗ್ತಾನೆ. ತಾತ್ಯಾಟೋಪೆಗೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದಂಥ ವ್ಯಕ್ತಿ ಅಜೀಮುಲ್ಲಾ ಖಾನ್. ಹಾಗೆಯೇ ಇಡೀ ದೇಶದಲ್ಲಿ ಕ್ರಾಂತಿಯ ಸಂದೇಶವನ್ನು ಹಬ್ಬಿಸೋದಕ್ಕೆ ಎರಡು ವಸ್ತುಗಳನ್ನು ಬಳಸ್ಕೊಳ್ತಾನೆ, ಒಂದು ಚಪಾತಿ, ಇನ್ನೊಂದು ಕಮಲದ ಹೂ. ಒಂದು ಕಮಲ, ಅದರಲ್ಲಿ ಇರುವಂಥ ದಳಗಳು, 21 ದಳಗಳು, ಇದು ಸೈನಿಕರ ನಡುವೆ ಕ್ರಾಂತಿಯ ಸಂದೇಶವನ್ನು ಹರಡಿಸೋದಕ್ಕೆ ಈ ಕಮಲವನ್ನು ಬಳಸ್ಕೊಳ್ತಾರೆ. ಒಂದು ಗಣದಲ್ಲಿ 21 ಜನ, ಅವರು ಆ ಗಣದ ಮುಖ್ಯಸ್ಥ ಅವನೊಂದು ದಳವನ್ನು ತಗೊಂಡು ಉಳಿದವರಿಗೆಲ್ಲ ಒಂದೊಂದು ದಳ ತಗೊಳೋದಕ್ಕೆ ಹೇಳ್ತಾನೆ. ಯಾರ್ಯಾರು ಅದನ್ನು ಸ್ವೀಕಾರ ಮಾಡ್ತಾರೆ ಅವರೆಲ್ಲರೂ ಕೂಡ ನಾನಾ ಸಾಹೇಬನ ಕ್ರಾಂತಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಈ ರೀತಿ ಕಮಲದ ಮುಖಾಂತರ ಸೈನ್ಯದ ಛಾವಣಿಗಳ ನಡುವೆ ಇಡೀ ದೇಶದಲ್ಲಿ ಎಲ್ಲೆಲ್ಲೆಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಸೈನ್ಯಗಳು ಇತ್ತು, ಅಲ್ಲಿ ಹಿಂದೂಗಳು ಸೈನಿಕರ ಎಲ್ಲೆಲ್ಲಿದ್ದರು ಅವರ ನಡುವೆ ಎಲ್ಲ ಇದು ಕ್ರಾಂತಿ ಹರಡತ್ತೆ. ಅದೇ ಥರ ಜನಸಾಮಾನ್ಯರ ನಡುವೆ ಕ್ರಾಂತಿಯ ಸಂದೇಶವನ್ನು ಹರಡಿಸೋದಕ್ಕೆ ಚಪಾತಿಯನ್ನು ಬಳಸ್ಕೊಳ್ತಾರೆ. ಒಂದು ಊರಿಗೆ ಇನ್ನೊಂದು ಊರಿನಿಂದ ಚಪಾತಿಯ ಗಂಟುಗಳನ್ನು ಹೊತ್ತುಕೊಂಡು ಒಬ್ಬ ಮನುಷ್ಯ ಬರ್ತಾನೆ. ಆತ ಆ ಊರಿನ ಮುಖ್ಯಸ್ಥನ ಮನೆಗೆ ಹೋಗ್ತಾನೆ. ಆ ಮುಖ್ಯಸ್ಥ ಎಲ್ಲರ ಎದುರುಗಡೆ ಆ ಚಪಾತಿಯ ಗಂಟನ್ನು ಬಿಚ್ಚುತ್ತಾರೆ. ಆಗ ಆ ಊರಿನ ಮುಖ್ಯಸ್ಥ ಆ ಚಪಾತಿಯಲ್ಲಿ ಒಂದು ಚೂರನ್ನು ತಗೊಳ್ತಾನೆ. ಆಮೇಲೆ ಅಲ್ಲಿರೋರು ಎಲ್ಲರೂ ಕೂಡ ಒಂದೊಂದು ಚೂರು ಚಪಾತಿಯನ್ನು ತಗೊಳ್ತಾರೆ. ಅದು ಪ್ರಸಾದ, ಅದು ನಾವು ಕ್ರಾಂತಿಗೆ ಒಪ್ಕೊಂಡಿದ್ದೀವಿ ಅನ್ನುವಂಥ ಸಂದೇಶ. ಮತ್ತು ಅಲ್ಲಿ ಆ ಊರಿನಲ್ಲಿ ಚಪಾತಿಗಳನ್ನು ಮತ್ತೆ ತಯಾರಿ ಮಾಡಿ ಆ ಊರಿನಿಂದ ಪಕ್ಕದ ಊರಿಗೆ ಇನ್ನೊಬ್ಬ ಹೋಗ್ತಾನೆ. ಈ ಚಪಾತಿಗಳಲ್ಲಿ ಏನೋ ಒಂದು ಗುಪ್ತ ಅಕ್ಷರಗಳನ್ನು ಬರೆದಿರಬೇಕು, ಅದರಿಂದ ಗುಪ್ತ ಸಂದೇಶಗಳನ್ನು ಕಳಿಸ್ತಾ ಇರ್ತಾರೆ. ಈ ರೀತಿಯೆಲ್ಲ ಅನುಮಾನ ಮಾಡಿದಂಥ ಇಂಗ್ಲೀಷ್ ಅಧಿಕಾರಿಗಳು ಅದನ್ನೆಲ್ಲ ಹರಿದು ಅದಕ್ಕೆಲ್ಲ ಬೂದುಗಾಜೆಲ್ಲ ಹಾಕ್ಕೊಂಡು ನೋಡಿ ಇದನ್ನೆಲ್ಲ ಮಾಡಿದ್ದೆಲ್ಲ ಉಂಟು. ಏನೇ ಆದರೂ ಕೂಡ ಅವರಿಗೆ ಇದರದ್ದು ಗುಟ್ಟನ್ನು ಅವರು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಹೀಗೆ ಇಡೀ ದೇಶದಲ್ಲಿ ಎಲ್ಲ ರೀತಿಯ ತಯಾರಿಗಳು ನಡೀತಾ ಇತ್ತು. ಇದರ ನಡುವೆ ಇನ್ನೊಂದು ಘಟನೆ ನಡೆದಿದ್ದು ಮಾರ್ಚ್ ತಿಂಗಳಲ್ಲಿ. ನಾನಾ ಸಾಹೇಬ್ ಪೇಶ್ವೆ ತನ್ನ ಯೋಜನೆಯ ಪ್ರಕಾರ 1857 ಮೇ 30 ಈ ಕ್ರಾಂತಿ ಒಂದೇ ಸಮಯಕ್ಕೆ ಇಡೀ ದೇಶದಲ್ಲಿ ಪ್ರಾರಂಭ ಆಗಬೇಕು ಅಂಥೇಳಿ ಆತ ಯೋಜನೆ ಮಾಡಿದ್ದ. 2 ತಿಂಗಳು ಮುಂಚೆ ಮಾರ್ಚ್ನಲ್ಲಿ, ಮಾರ್ಚ್ ಮಧ್ಯಭಾಗದಲ್ಲಿ ಬಂಗಾಳದಲ್ಲಿ ಕಲ್ಕತ್ತಾದ ಹತ್ರ ಬರಾಕ್ಪುರ್ ಅಲ್ಲಿರುವಂಥ ಒಂದು ಜಾಗದಲ್ಲಿ ಒಂದು ದಿವಸ ಒಬ್ಬ ಸೈನಿಕ ಆತ ರಸ್ತೆನಲ್ಲಿ ಹೋಗ್ತಾ ಇದ್ದಾನೆ. ಆತ ಅಲ್ಲಿ ಒಬ್ಬ ರಸ್ತೆನಲ್ಲಿ ಇನ್ನೊಬ್ಬ ಭಂಗಿ ಆತ ಕಸ ಗುಡಿಸ್ತಾ ಇದ್ದ. ಆಗ ಈ ಸೈನಿಕ ಅವನ ಮೇಲೆ ರೇಗಾಡ್ತಾನೆ, ನೀನು ಜಾತಿಯಿಂದ ನೀನು ನನ್ನ ಮುಟ್ಟಿಸ್ಕೊಳ್ಬಾರ್ದು, ನೀನು ಮೈಲಿಗೆ ನೀನು ದೂರ ಇರಬೇಕು, ಕಸದ ಧೂಳೆಲ್ಲ ನನ್ನ ಮೈ ಮೇಲೆ ಬರ್ತಾ ಇದೆ, ಹೀಗೆಲ್ಲ ಹೇಳ್ತಾನೆ. ಆಗ ಆ ಸೈನಿಕ ಹೇಳ್ತಾನೆ, ಆ ಕಸ ಗುಡಿಸುವಂಥ ವ್ಯಕ್ತಿ, ಆ ಕರ್ಮಚಾರಿ ಹೇಳ್ತಾನೆ,
ಅಲ್ಲ, ನೀವು ಗೋವಿನ ಕೊಬ್ಬನ್ನು ಸವರಿರುವಂಥ ಕಾಡತೂಸುಗಳನ್ನು ಬಳಸ್ತೀರಿ, ಅದು ನಿಮಗೆ ಮೈಲಿಗೆ ಅಂತ ಅನಿಸೋಲ್ಲ. ಹಂದಿಯ ಕೊಬ್ಬನ್ನು ಬಳಸಿರುವಂಥ ಗುಂಡುಗಳನ್ನು ಬಳಸ್ತೀರಿ, ಆದರೆ ನನ್ನನ್ನು ಮುಟ್ಸ್ಕೊಂಡ್ರೆ ನಿಮಗೆ ಮೈಲಿಗೆ ಆಗುತ್ತಾ? ಹೀಗೊಂದು ಮಾತಾಡಿ. ಆಗ ಆ ಸೈನಿಕನಿಗೆ ಆಶ್ಚರ್ಯ ಆಗತ್ತೆ, ಆತ ಬಂದು ಎಲ್ಲರಿಗೂ ಹೇಳ್ತಾನೆ. ಹೀಗೆ ಸುದ್ದಿ ಹರಡತ್ತೆ. ಮಂಗಲ್ ಪಾಂಡೆ ಅನ್ನುವಂಥ ಒಬ್ಬ ದೇಶಭಕ್ತನ ನೇತೃತ್ವದಲ್ಲಿ ಎಲ್ಲರೂ ಕೂಡ ತಯಾರಾಗ್ತಾನೆ ಇದನ್ನು ಪ್ರತಿಭಟನೆ ಮಾಡಬೇಕು. ಸೊ March 3 ಮಂಗಲ್ ಪಾಂಡೆ ಆ ಒಂದು ಸಂದರ್ಭದಲ್ಲಿ ಆತ ತನ್ನ ಮೊದಲನೇ ಗುಂಡನ್ನು ಕಂಪನಿಯ ಅಧಿಕಾರಿಗಳ ವಿರುದ್ಧವಾಗಿ ಹಾರಿಸ್ತಾನೆ. ಕೊನೆಗೆ ಅವನ ಬಂಧನವೂ ಆಗುತ್ತೆ. ಅದಾದಮೇಲೆ ಅವನನ್ನು April 1 ಗಲ್ಗೆ ಹಾಕ್ತಾನೆ. ಸೊ ಹೀಗೆ ಒಂದು ಪ್ರತ್ಯೇಕವಾದಂಥ ಘಟನೆ ಇದು March ನಡೆಯುತ್ತೆ. April ಯಾವುದೇ ರೀತಿಯ ಘಟನೆಗಳು ಇದಕ್ಕೆ ಸಂಬಂಧಪಟ್ಟಂತೆ ನಡೆದಿಲ್ಲ. ಇಡೀ ದೇಶ ಶಾಂತವಾಗಿಯೇ ಇತ್ತು. ಆದರೆ ಸ್ವಲ್ಪ ಸಮಸ್ಯೆ ಆಗಿದ್ದು ಮೇನಲ್ಲಿ. ಮೀರತ್ನಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳು ನಮ್ಮ ಹಿಂದೂ ಸೈನಿಕರುಗಳನ್ನೆಲ್ಲ ಎಲ್ಲ ಕಡೆಗಳಲ್ಲಿ ಅವರು ಅನುಮಾನ ಬಂದ ಕಡೆಯೆಲ್ಲ ಅವರನ್ನು ನಿಶಸ್ತ್ರನ್ನಾಗಿ ಮಾಡುವಂಥದ್ದು ಇದನ್ನೆಲ್ಲ ನಡೆಸ್ತಿದ್ದು. May 5 ಅವರು ಮೀರತ್ನಲ್ಲಿ ಅಲ್ಲಿದ್ದಂಥ ಸೈನ್ಯದ ಒಂದು ತುಕಡಿಯನ್ನು ಅವರೆಲ್ಲರನ್ನೂ ಒಂದು ಗುಡ್ಡದ ಮೇಲೆ ಕರ್ಕೊಂಡು ಹೋಗಿ ಅವರೆಲ್ಲರನ್ನೂ ನಿಶಸ್ತ್ರನ್ನಾಗಿ ಮಾಡಿ ಅವ್ರನ್ನ ಕಳಿಸ್ತಾರೆ. ಆ ಸೈನಿಕರೆಲ್ಲರೂ ಕೂಡ ಪೇಟೆಗೆ ಬಂದಾಗ ಅಲ್ಲಿದ್ದಂಥ ಸ್ತ್ರೀಯರು ಅವರಿಗೆ ತಮಾಷೆ ಮಾಡ್ತಾರೆ. ಇದು ಮೀರತ್ತಿನ ಸೈನಿಕರಿಗೆ ಆಕ್ರೋಶವನ್ನು ಉಂಟು ಮಾಡುತ್ತೆ. ಇದರ ಪರಿಣಾಮವಾಗಿ ಮೀರತ್ತಿನ ಸೈನಿಕರು May 10 ಮೀರತ್ನಲ್ಲಿ ಅವರು ಕ್ರಾಂತಿಯನ್ನು ಆರಂಭ ಮಾಡ್ತಾರೆ. ಅಲ್ಲಿದ್ದಂಥ ಎಲ್ಲ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳನ್ನೆಲ್ಲ ಕೊಂದು ಹೆದರ್ಕೊಂಡು ಕೆಲವರೆಲ್ಲ ಓಡೋದ್ರು. ಅನೇಕ ಜನ ಸೈನಿಕರುಗಳ ಸತ್ರು. ಆ ಕೋಟೆ ನಮ್ಮ ದೇಶದ ಸೈನಿಕರ ಕೈಗೆ ಬಂತು. ಹೀಗೆ ಮೀರತ್ನಲ್ಲಿ ಜಯ ಆಗಂತು. ಅದಾದಮೇಲೆ ಮುಂದೆ ಏನು ಮಾಡಬೇಕು? ಹಾಗಾಗಿ ಅವರೆಲ್ಲರೂ ಕೂಡ ದಿಲ್ಲಿಗೆ ಬಂತು. May 10 ಅಂದರೆ 20 ಮುಂಚೆನೇ ಇದು ಕ್ರಾಂತಿ ಮೀರತ್ನಲ್ಲಿ ಪ್ರಾರಂಭ ಆಗಿದ್ದರಿಂದ ಗೊಂದಲಗಳು ನಿರ್ಮಾಣ ಆಯಿತು. ಆದರೂ ಎಲ್ಲರೂ ಕೂಡ ತಮ್ಮ ತಮ್ಮ ಶಕ್ತಿಯಾನುಸಾರ ಅಲ್ಲಲ್ಲಿಗೇ ತಮ್ಮ ಯೋಜನೆ ಪ್ರಕಾರ ಅವರು ಕ್ರಾಂತಿಯನ್ನು ಪ್ರಾರಂಭ ಮಾಡ್ತಾ ಹೋದರು. ಇದರ ಪರಿಣಾಮವಾಗಿ ದೇಶದ ಅನೇಕ ಭಾಗಗಳಲ್ಲಿ ಮೊದಲನೇ ಹಂತದಲ್ಲಿ ಅಂದರೆ May, June, July ಕಾನ್ಪುರದಲ್ಲಿ, ಲಖನೌದಲ್ಲಿ, ಗ್ವಾಲಿಯರ್ನಲ್ಲಿ, ಕಾಲ್ಪಿನಲ್ಲಿ, ಝಾನ್ಸಿನಲ್ಲಿ, ಹಾಗೆ ದಕ್ಷಿಣ ಭಾರತದ ಅನೇಕ ಪ್ರದೇಶಗಳು ಅಲ್ಲೆಲ್ಲವೂ ಕೂಡ ನಮ್ಮ ಸೈನಿಕರಿಗೆ ಜಯ ಆಯಿತು. ಇದರ ಪರಿಣಾಮವಾಗಿ ಏನೇ ಝಾನ್ಸಿಯ ರಾಣಿಯಾಗಿ ಲಕ್ಷ್ಮೀಬಾಯಿ ಮತ್ತೆ ಅವಳು ಸ್ಥಾಪಿತಲಾದ್ರು. ಹಾಗೆ ನಾನಾ ಸಾಹೇಬ್ ಪೇಶ್ವೆ ಕೈಗೆ ಬಂತು ಕಾನ್ಪುರ. ಕಾಲ್ಪಿ ಅದು ತಾತ್ಯಾಟೋಪಿಯ ಕೈಗೆ ಬಂತು. ಸೊ ಹೀಗೆ ಎಲ್ಲ ಕಡೆಗೆ ನಮಗೆ ಗೆಲುವಾಗ್ತಾ ಹೋಯಿತು. ಇದನ್ನೇ ಮುಂದೆ ವಿದ್ವಾಂಸರು ಹೇಳ್ತಾರೆ, ಸುಮಾರು 1 ಕಾಲ ಅವತ್ತಿನ ಭೂಭಾಗದ ಶೇ 25% ನಾವು ಸ್ವತಂತ್ರರಾಗಿದ್ವಿ. ಹಾಗೆ 25% ಜನಸಂಖ್ಯೆ. ಹೀಗೆ ಜುಲೈವರೆಗೂ ನಮಗೆಲ್ಲ ಕಡೆಗೆ ಜಯ ಸಿಗ್ತಾ ಹೋಯಿತು. ಅಷ್ಟೊತ್ತಿಗೆ ಆಮೇಲೆ ಈಸ್ಟ್ ಇಂಡಿಯಾ ಕಂಪನಿಯವರು ಕೂಡ ಎಚ್ಚೆತ್ತುಕೊಳ್ತಾರೆ. ಅವರು ತಮ್ಮ ಎಲ್ಲ ಶಕ್ತಿಯನ್ನು ಸಂಗ್ರಹ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದಾದಮೇಲೆ ಮರು ಯುದ್ಧಗಳು ಪ್ರಾರಂಭ ಆಗ್ತಾ ಹೋಗುತ್ತೆ. ಆದರೆ ಯುದ್ಧ ಮುಂದುವರಿತಾ ನೇಪಾಳದಲ್ಲಿ ಯುದ್ಧ ಮಾಡ್ತಾ ಮಾಡ್ತಾ ನಾನಾ ಸಾಹೇಬ್ ಪೇಶ್ವೆ ಆತ ಕಣ್ಮರೆಯಾಗ್ತಾನೆ. ಆದರೆ ಆಮೇಲೆ ಆತ ನೈಮಿಷಾರಣ್ಯದಲ್ಲಿ ಗೋಂದಾವಲಿಕರ ಮಹಾರಾಜರ ಆಶ್ರಮದಲ್ಲಿ ಇದ್ದು ಮುಂದಿನ ಸುಮಾರು 50 ಅಲ್ಲಿ ಕಳೆದರು ಅನ್ನುವಂಥ ಒಂದು ಮಾತು ಗೋಂದಾವಲಿಕರ್ ಅವರ ಸಾಹಿತ್ಯದಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಅಲ್ಲಿಂದ ಮುಂದಕ್ಕೆ ಬಂದರೆ ಝಾನ್ಸಿ. ಅಲ್ಲಿ March ಝಾನ್ಸಿಯ ಮೇಲೆ ಮಾರ್ಚಿನವರೆಗೆ ಜೂನಿಂದ ಮಾರ್ಚ್ವರೆಗೆ ಝಾನ್ಸಿ ರಾಣಿ ಅಲ್ಲಿ ಆಳ್ತಾ ಇದ್ಲು. ಮಾರ್ಚ್ನಲ್ಲಿ ಝಾನ್ಸಿಯ ಮೇಲೆ ಆಕ್ರಮಣ ಆಗುತ್ತೆ ಈಸ್ಟ್ ಇಂಡಿಯಾ ಕಂಪನಿದು. ರಾಣಿ ಯುದ್ಧಕ್ಕೆ ತಯಾರಾಗ್ತಾಳೆ, ಯುದ್ಧ ನಡೀತಾ ಇದೆ. ಮೇರಿ ಝಾನ್ಸಿ ನಹಿ ದೂಂಗಿ ಅನ್ನುವಂಥದ್ದು ಆ ಝಾನ್ಸಿ ರಾಣಿಯ ಒಂದು ಉದ್ಘೋಷ. 23 ಹೆಣ್ಮಗಳು, ಆ ಕ್ರಾಂತಿನಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನ ವ್ಯಕ್ತಿ ಅಂದರೆ ಅವಳೇನೆ, ಅತ್ಯಂತ ದೊಡ್ಡ ವಯಸ್ಸಿನ ವ್ಯಕ್ತಿ ಅಂದರೆ ಬಹದ್ದೂರ್ ಶಾ ಜಫರ್ ಮತ್ತು ಜಗದೀಶ್ಪುರದ ಕುವರಸಿಂಹ 82. ಆದರೆ ನಮ್ಮ ಪೈಕಿನೇ ಕೆಲವರು ದ್ರೋಹ ಮಾಡಿದ್ರಿಂದಾಗಿ ಇನ್ನೊಂದು ದಿಕ್ಕಿನ ಬಾಗಿಲು ಝಾನ್ಸಿನಲ್ಲಿ ತೆಗೆದುಬಿಡುತ್ತೆ.
ಸೈನ್ಯ ಒಳಗಡೆಗೆ ನುಗ್ಗತ್ತೆ. ಆಗ ಸೋಲು ನಿಶ್ಚಿತ ಅನ್ನೋದನ್ನು ಕಂಡುಕೊಂಡಂಥ ರಾಣಿ, ಆಕೆ ತನ್ನ ದತ್ತು ಪುತ್ರನನ್ನು ಕೂಡ ಹಿಂದೆ ಕಟ್ಟಿಕೊಂಡು ಕುದುರೆ ಮೇಲೆ ಕೂತು ಆ ಅರಮನೆಯ ಗೋಡೆಯನ್ನು ಹಾರಿ ಇವತ್ತಿಗೂ ಕೂಡ ಆ ಒಂದು ಸ್ಥಾನವನ್ನು ನಮಗೆ ಅಲ್ಲಿ ಮಾರ್ಗದರ್ಶಿಗಳು ತೋರಿಸ್ತಾರೆ. ಅಲ್ಲಿಂದ ಆಕೆ ಸೀದಾ ತಾತ್ಯಾಟೋಪೆಯ ಆಶ್ರಯಕ್ಕೆ ಕಾಲ್ಪಿ ಕಡೆಗೆ ಹೋಗ್ತಾಳೆ. ಆಕೆಯನ್ನು ಬೆನ್ನಟ್ಟುಕೊಂಡು ಕೆಲವರು ಇಂಗ್ಲೀಷ್ ಸೈನಿಕರು ಬಂದಿದ್ದೂ ಉಂಟು. ಅದರಲ್ಲಿ ಕೆಲವರನ್ನ ಕೊಂದು ಕೆಲವರಿಂದ ತಪ್ಪಿಸಿಕೊಂಡು ಸತತವಾಗಿ 22 ತಾಸು ಪ್ರಯಾಣ ಮಾಡಿ ಆಕೆ ಕಾಲ್ಪಿಯನ್ನು ತಲುಪ್ತಾಳೆ. ನೆಚ್ಚಿನ ಕುದುರೆ, ಬಿಳಿ ಕುದುರೆ ಅಲ್ಲಿ ತಲುಪ್ತಾ ಇದ್ದ ಹಾಗೆಯೇ 6 ಜನ ಸೇವಕರಿಗೆ ಆ ಕುದುರೆಯ ಮೇಲ್ವಿಚಾರಣೆ ನೋಡಿಕೊಳ್ಳೋದಕ್ಕೆ ಬಿಟ್ಟು ಆಕೆ ಕಾಲ್ಪಿನಲ್ಲಿ ಉಳಿತಾಳೆ. ಕೆಲವು ದಿನ ಆದಮೇಲೆ ಕಾಲ್ಪಿ ಮೇಲೂ ಕೂಡ ಈಸ್ಟ್ ಇಂಡಿಯಾ ಕಂಪನಿಯ ದಾಳಿಯಾಗುತ್ತೆ. ಆ ಕಾಲ್ಪಿನಲ್ಲಿ ನಮಗೆ ಮತ್ತೆ ಸೋಲಾಗುತ್ತೆ. ಆಗ ತಕ್ಷಣ ನಾನಾ ಸಾಹೇಬಿನ ತಮ್ಮ ರಾವ್ ಸಾಹೇಬ್, ತಾತ್ಯಾಟೋಪೆ ಮತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರೆಲ್ಲರೂ ಕಾಲ್ಪಿಯಿಂದ ಗ್ವಾಲಿಯರ್ ಕಡೆ ಬರಬೇಕು ಅಂತ ಯೋಚನೆ ಮಾಡ್ತಾರೆ. ಕಾಲ್ಪಿನಲ್ಲಿ ಅವರಿಗೆ ಸೋಲಾಗಿದೆ, ಮುಂದೇನು ಮಾಡಬೇಕು ಅಂತ ಅವರೆಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಅಷ್ಟೊತ್ತಿಗಾಗಲೇ ತಾತ್ಯಾಟೋಪೆ ಆತ ನಾಪತ್ತೆಯಾಗಿದ್ದ. ಆದರೆ ಆತ ಆಗಲೇ ಗ್ವಾಲಿಯರ್ನಲ್ಲಿದ್ದ. ಗ್ವಾಲಿಯರ್ನ ರಾಜ ಆತ ಈ ಕ್ರಾಂತಿಯ ವಿರುದ್ಧವಾಗಿದ್ದ, ಇಂಗ್ಲಿಷ್ನವ್ರ ಪರವಾಗಿದ್ದರು. ಆದರೆ ಅಲ್ಲಿದ್ದಂಥ ಸಭಾಸದರು, ಅಲ್ಲಿಯ ಸೈನ್ಯ, ಪ್ರಜೆಗಳು ಎಲ್ಲರೂ ಕೂಡ ಕ್ರಾಂತಿಯ ಪರವಾಗಿದ್ದರು. ಅವರೆಲ್ಲರೂ ತಾತ್ಯಾಟೋಪೆಗೆ ಬೆಂಬಲವನ್ನು ಸೂಚಿಸಿದ್ರು. ಹಾಗಾಗಿ ಗ್ವಾಲಿಯರ್ನ ರಾಜ ಆತ ಈಸ್ಟ್ ಇಂಡಿಯಾ ಕಂಪನಿಯ ಆಶ್ರಯಕ್ಕೆ ಓಡ್ ಹೋಗ್ತಾನೆ. ಇಡೀ ಗ್ವಾಲಿಯರ್ ತಾತ್ಯಾಟೋಪೆಯ ಕೈಗೆ ಬರುತ್ತೆ. ಅಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡಬೇಕು ಅನ್ನೋವಂಥ ಒಂದು ಸಲಹೆಯೂ ಬರುತ್ತೆ. ಆಗ ಅದನ್ನು ವಿರೋಧ ಮಾಡ್ತಾಳೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಇನ್ನೂ ಸಂಪೂರ್ಣ ವಿಜಯ ನಮಗೆ ಸಿಕ್ಕಿಲ್ಲ, ಇದು ವಿಜಯೋತ್ಸವದ ಸಂದರ್ಭ ಅಲ್ಲ. ಆಕೆ ಹೇಳದಂಗೆ ಆಗತ್ತೆ. ಜೂನ್ ತಿಂಗಳಲ್ಲಿ ಮತ್ತೆ 3ನೇ ವಾರದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಸೈನ್ಯ ಅದು ಗ್ವಾಲಿಯರ್ ಮೇಲೆ ಕೂಡ ದಾಳಿ ಮಾಡುತ್ತೆ. 18ನೇ ತಾರೀಕು ಆ ಯುದ್ಧ ಪ್ರಾರಂಭ ಆಗುತ್ತೆ. 2 ದಿವಸ ಯುದ್ಧ ನಡೆದಿದೆ. ಒಂದು ಕಡೆ ತಾತ್ಯಾಟೋಪೆ, ಒಂದು ಕಡೆ ರಾವ್ ಸಾಹೇಬ್, ಇನ್ನೊಂದು ಕಡೆಗೆ ಝಾನ್ಸಿ ರಾಣಿ ತಮ್ಮ ತಮ್ಮ ಸೈನ್ಯದ ಜೊತೆಯಲ್ಲಿ ಯುದ್ಧಗಳನ್ನು ನಡೆಸ್ತಾ ಇದ್ದಾರೆ. ಜೂನ್ 20ನೇ ತಾರೀಕು 1858 ಇಸವಿ ಆವತ್ತಿನ ದಿವಸ ಯುದ್ಧಕ್ಕೆ ಹೋಗಬೇಕಾದರೆ ರಾಣಿ ತನ್ನ ಜೊತೆಯಲ್ಲಿದ್ದಂಥ ರಾಮಚಂದ್ರರಾವ್ ದೇಶ್ಮುಖ್ ದಿವಾನ್ರಿಗೆ ಹೇಳ್ತಾಳಾಕೆ, ಅಕಸ್ಮಾತ್ ಇವತ್ತೇನಾದರೂ ಯುದ್ಧದಲ್ಲಿ ನಾನು ಸತ್ತರೆ ತಕ್ಷಣವೇ ಯಾರಿಗೂ ಕಾಯಿದೆ ಅದಕ್ಕೆ ಸಂಸ್ಕಾರ ಮಾಡಬೇಕು. ನನ್ನ ಹೆಣ ಕಂಪನಿಯ ಅಧಿಕಾರಿಗಳ ಕೈಗೆ ಸಿಗೋ ಹಾಗೆ ಆಗಬಾರ್ದು. ದಿವಾನ್ರು ಕೇಳ್ತಾರೆ, ಇವತ್ತೇ ಈ ಮಾತು ಯಾಕೆ ಆಡ್ತಿದ್ದೀರಿ? ಅದೇನೋ ಗೊತ್ತೀರಾ, ನನ್ನ ಮಾತು ನಡೆಸಿ. ಅದೇ ಥರ ಆಗತ್ತೆ, ಆ ಯುದ್ಧ ನಡೀತಾ ಇದೆ. ಆದರೆ ಅವತ್ತು ದುರ್ದೈವ, ಝಾನ್ಸಿ ರಾಣಿಯ ನೆಚ್ಚಿನ ಕುದುರೆ ಆಕೆಗೆ ಸಿಕ್ಕಲಿಲ್ಲ, ಬೇರೊಂದು ಕುದುರೆಯನ್ನು ಆಕೆ ಏರ್ತಾಳೆ. ಯುದ್ಧ ನಡೀತಾ ಆಕೆ ತನ್ನೆಲ್ಲ ಸೈನಿಕರನ್ನು ಕಳ್ಕೊಳ್ತಾಳೆ. ಆಕೆಯ ಶಕ್ತಿ ಕಮ್ಮಿ ಆಗ್ತಾ ಇದೆ. ಆಗ ಆಕೆ ನೋಡ್ತಾಳೆ ಮೈದಾನದ ಇನ್ನೊಂದು ಕಡೆ ತಾತ್ಯಾಟೋಪಿಯ ಸೈನ್ಯ ಯುದ್ಧ ನಡೆಸ್ತಾ ಇದೆ, ನಾನು ಅಲ್ಲಿಗೆ ಹೋಗಿ ಸೇರ್ಕೋಬೇಕು ಅಂತ ಆಕೆ ಹೋಗ್ತಾ ಇದ್ದಾಳೆ. ಆಗ ಹಿಂದ್ಗಡೆಯಿಂದ ಒಂದು ಹೆಣ್ಣಿನ ಧ್ವನಿ ಕೇಳಿಸುತ್ತೆ. ನೋಡಿದ್ರೆ ಆಕೆಯ 2 ಅಂಗರಕ್ಷಕರಲ್ಲಿ ಒಬ್ಬ ಆಕೆಗೆ ಕಂಪನಿಯ ಸೈನಿಕನ ಪ್ರಹಾರ ಬಿದ್ದು ಆಕೆ ಕೆಗಡೆಗೆ ಬಿದ್ದಿರ್ತಾಳೆ. ಆಗ ರಾಣಿ ವಾಪಸ್ ಬಂದು ಆ ಸೈನಿಕರನ್ನು ಕೊಂದು ಮತ್ತೆ ಆಕೆ ಮುಂದುವರಿತಾಳೆ. ಆಕೆ ಮುಂದುವರಿತಾ ಇದ್ದಾಗ ಮತ್ತೆ ಇಂಗ್ಲೀಷ್ ಸೈನಿಕರು ಆಕೆಯ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಆಗ ಆಕೆಯ ಬಲಗಡೆಯ ತೊಡೆಗೆ ಒಂದು ಗುಂಡಿನೇಟು ಬೀಳುತ್ತೆ. ಆದರೂ ರಾಣಿ ಯುದ್ಧವನ್ನು ಮುಂದುವರಿಸ್ತಾ ಇದ್ದಾಳೆ. ಇನ್ನೊಬ್ಬ ಇಂಗ್ಲೀಷ್ ಸೈನಿಕ ಖಡ್ಗದಿಂದ ಆಕೆಯ ತಲೆಯ ಹಿಂಭಾಗಕ್ಕೆ ಪ್ರಹಾರ ಮಾಡ್ತಾನೆ. ತಲೆ ಭಾಗ ಸೀಳುತ್ತೆ, ಅವಳ ಬಲಗಣ್ಣೆಯ ಗುಡ್ಡೆ ಹೊರಗಡೆಗೆ ಬರುತ್ತೆ. ಆ ಸ್ಥಿತಿನಲ್ಲೂ ಕೂಡ ರಾಣಿ ಆ ಸೈನಿಕರನ್ನು ಕೊಲ್ತಾಳೆ. ಅಷ್ಟೊತ್ತಿಗೆ ಅವಳ ಎದೆ ಮೇಲೆ ಇನ್ನೊಂದು ಪ್ರಹಾರ ಬೀಳುತ್ತೆ. ರಾಣಿ ಯೋಚನೆ ಮಾಡ್ತಾಳೆ, ಆಯಿತು ನನ್ನ ಕಥೆ ಮುಗೀತು. ತಕ್ಷಣವೇ ಆಕೆ ಆ ಕುದುರೆಯ ಮೇಲೆ ಕೂತ್ಕೊಂಡೇನೆ ಆ ಕಷ್ಟದಲ್ಲೂ ಹೇಗೋ ಕುದುರೆಯನ್ನು ನಡೆಸ್ತಾ ಕಾಡಿಗೆ ಬರ್ತಾಳೆ. ಅಲ್ಲಿ ಗಂಗಾದಾಸ ಅನ್ನೋಂಥ ಒಬ್ಬ ಸಾಧು, ಆ ಸಾಧುವಿನ ಆಶ್ರಮದಲ್ಲಿ ಅವರನ್ನು ಕರ್ಕೊಂಡು ಬರ್ತಾರೆ. ಎಲ್ಲ ಜೊತೆಗೆ ದಿವಾನ್ರು ಅವರೆಲ್ಲರೂ ಇದ್ದಾರೆ. ಕೊನೆಗೆ ಆಕೆಗೆ ಒಂದು ಗುಟ್ಟು ನೀರು ಕುಡಿಸ್ತಾರೆ, ಆಕೆಯ ಪ್ರಾಣ ಹೋಗುತ್ತೆ. ಅಲ್ಲೇನೇ ಹುಲ್ಲಿನ ಚಿತೆಯನ್ನು ಏರ್ಪಾಟು ಮಾಡಿ ಆಕೆಯ ಸಂಸ್ಕಾರವನ್ನು ಅಲ್ಲೇ ಮುಗಿಸ್ಬಿಡ್ತಾರೆ. ಹೀಗೆ ಜೂನ್ 20, 1858 ಹೊತ್ತಿಗೆ ಕ್ರಾಂತಿ ಹೆಚ್ಚು ಕಮ್ಮಿ ಎಲ್ಲ ಪ್ರದೇಶಗಳು ಕೂಡ ಮತ್ತೆ ಈಸ್ಟ್ ಇಂಡಿಯಾ ಕಂಪನಿಯ ಕೈಗೆ ಬಂದಂಗಾಗಿರುತ್ತೆ. ಆದರೂ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳು ನೋಡ್ತಾ ಇದ್ದಾರೆ ಕ್ರಾಂತಿ ಪೂರ್ತಿ ನಿಂತಿಲ್ಲ. ಯಾಕೆ ಅಂತ ವಿಚಾರ ಮಾಡ್ತಾ ಅವ್ರಿಗೆ ಗೊತ್ತಾಯಿತು, ಒಬ್ಬ ಮನುಷ್ಯ ಇನ್ನೂ ಕೂಡ ಕ್ರಾಂತಿಯನ್ನು ನಡೆಸ್ತಾ ಇದ್ದಾನೆ, ಆತ ತಾತ್ಯಾಟೋಪೆ.
1857 ಕ್ರಾಂತಿಯ ಮಹಾಸೇನಾಪತಿ ಅಂದರೆ ಅದು ತಾತ್ಯ ಟೋಪೆ. ಆಶ್ಚರ್ಯ ಆಗೋದು ಅಂದರೆ ತಾತ್ಯ ಟೋಪೆ ಯುದ್ಧವನ್ನು ನಡೆಸಿದಾಗ ಅವನಿಗೆ ವಯಸ್ಸು 40 ದಾಟಿತ್ತು. ಆ ವಯಸ್ಸು ಆಟ ಆಡೋದಕ್ಕೂ ಹಿಂದೆ ಮುಂದೆ ನೋಡುವಂಥ ವಯಸ್ಸು. ಊಟ ಮಾಡೋಕ್ಕೆ ಬೇರೆಯವ್ರ ಮನೆಗೆ ಹೋದರೆ ಊಟ ಮಾಡದೇ ಇರುವಂಥ ವಸ್ತುಗಳ ಪಟ್ಟಿನೇ ಜಾಸ್ತಿ ಇರುತ್ತೆ. ಎರಡನೇದಾಗಿ ತಾತ್ಯ ಟೋಪೆ ಅವತ್ತಿನವರೆಗೆ ಎಂದಿಗೂ ಕೂಡ ಗನ್ನು ಹಿಡಿದೋನಲ್ಲ, ಅವನು ಹೆಚ್ಚಾಗಿ ರಾಜ್ಯಭಾರದಲ್ಲಿ ಆಡಳಿತದಲ್ಲೇ ತೊಡಗಿದ್ದು, ಪೆನ್ ಹಿಡಿದೋನು. ಆದರೆ ಸಂದರ್ಭ ಬಂತು ಅಂಥೇಳಿ ಅವನು ನಾನಾ ಸಾಹೇಬನ ಆದೇಶದ ಮೇರೆಗೆ ಆ ಕ್ರಾಂತಿಯ ಸೇನಾಪತಿಯಾಗಿದ್ದ. ಆತ ಇನ್ನೂ ಇದ್ದಾನೆ, ಆತ ಕ್ರಾಂತಿಯನ್ನು ಮುಂದುವರಿಸ್ತಾ ಇದ್ದಾನೆ. ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಮತ್ತೆ ನಡೀತಾ ಇದೆ. ಅದರ ಬಗ್ಗೆ ಸಾವರ್ಕರ್ ಹೇಳ್ತಾರೆ, ತಾತ್ಯ ಒಂದು ದಿವಸ ಇಲ್ಲಿದ್ದರೆ ಇನ್ನೊಂದು ದಿವಸ ಇನ್ನೆಲ್ಲೋ ಇರ್ತಾ ಇದ್ದ. ಅವನನ್ನು ಹಿಡಿಬೇಕು ಅಂತೇಳಿ ಈಸ್ಟ್ ಇಂಡಿಯಾ ಕಂಪನಿ ನಿರ್ಧಾರ ಮಾಡುತ್ತೆ. 10 ಮುಖ್ಯರಾದಂಥ ಸೇನಾಧಿಕಾರಿಗಳು 10,000 ಇಂಗ್ಲೀಷ್ ಸೈನ್ಯವನ್ನು ತಗೊಂಡು June 20, 1858 ನಂತರ ಒಬ್ಬ ತಾತ್ಯನನ್ನು ಹುಡುಕೊಂಡು ಹೊರಡತ್ತೆ. ನರ್ಮದಾ ನದಿಯನ್ನು ದಾಟಿ ದಕ್ಷಿಣಕ್ಕೆ ಬಂದುಬಿಟ್ರೆ ತಾತ್ಯನಿಗೆ ದಕ್ಷಿಣದಲ್ಲಿ ತುಂಬ ಬೆಂಬಲ ಸಿಗತ್ತೆ ಅನ್ನೋದು ಈಸ್ಟ್ ಇಂಡಿಯಾ ಕಂಪನಿಯ ಲೆಕ್ಕಾಚಾರವಾಗಿತ್ತು. ಹಾಗಾಗಿ ತಾತ್ಯನ್ನ ನರ್ಮದಾ ನದಿ ದಾಟೋದಕ್ಕೆ ಬಿಡಬಾರ್ದು ಅಂತ ಅವರು ಲೆಕ್ಕಾಚಾರ ಹಾಕ್ತಾ ಇದ್ರು. ಆದರೆ ಸಾವರ್ಕರ್ ಬರೀತಾರೆ, ಅವ್ರ ಕಣ್ಮುಂದೇನೆ 16 ನರ್ಮದಾ ನದಿಯನ್ನು ದಾಟಿ ವಾಪಸ್ ಬಂದು ಮತ್ತೆ ದಾಟಿ ಈ ಕೆಲಸಗಳನ್ನು ತಾತ್ಯ ಮಾಡ್ದ. ಆ ವಯಸ್ಸಿನಲ್ಲೂ ಕೂಡ ಅವನ ಮಿಂಚಿನ ಗತಿ ಅತ್ಯಾಶ್ಚರ್ಯಕರವಾಗಿತ್ತು. ಅದಕ್ಕೆ ಅವರು ಬರೀತಾರೆ, ತಾತ್ಯ ನಿನ್ನಂಥ ಒಬ್ಬ ಮಹಾಪುರುಷ ಪರಾಕ್ರಮಿ ಭಾರತದಂಥ ನತದೃಷ್ಟ ದೇಶದಲ್ಲಿ ಯಾಕೆ ಹುಟ್ಟಿದೆ? ನೀನು ಯುರೋಪ್ನಲ್ಲಿ ಹುಟ್ಟಿದ್ದಿದ್ರೆ ನಿನ್ನ ಚಿನ್ನದ ಪ್ರತಿಭೆಗಳನ್ನು ಮಾಡಿ ಜನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ರು ಅಂತ ಹೇಳ್ತಾರೆ. June 20 ಗ್ವಾಲಿಯರ್ನಲ್ಲಿದ್ದ ತಾತ್ಯ 21 ಅಲಿಪುರಕ್ಕೆ ಬಂದ, ಅಲ್ಲಿಂದ ಜೈಪುರಕ್ಕೆ ಬಂದ, ಇದೆಲ್ಲ ರಾಜಸ್ಥಾನದ ಭಾಗ. ಅಲ್ಲಿಂದ ಟೋಂಕ್, ಅಲ್ಲಿಂದ ಮತ್ತೆ ಚಂಬಲ್ ಕಣಿವೆಗೆ ಬರ್ತಾನೆ, ನಿಮಚ್ಗೆ ಬರ್ತಾನೆ. ಆಗಸ್ಟಲ್ಲಿ ಬಿಲ್ವಾಡದಲ್ಲಿ ಇದ್ದ, ಮತ್ತೆ August 14 ಉದಯಪುರಕ್ಕೆ ಹೋದ, ಮತ್ತೆ ಚಂಬಲ್ ಕಣಿವೆಗೆ ಬಂದ, ಅಲ್ಲಿಂದ ಇಂದೋರ್, ನದಿ ಬೇಟ್ವಾ, ಸಿರಾಜ್, ರಾಯ್ಗಢ, ನರ್ಮದಾ ನದಿ ದಾಟದ, ಭಾಗ್ಯನಗರಕ್ಕೆ ಬಂದ, ಮತ್ತೆ ನರ್ಮದಾ ನದಿ ದಾಟದ, ಛೋಟಾ ಉದಯಪುರಕ್ಕೆ ಬಂದ, ಇಂದ್ರಗಢಕ್ಕೆ ಬಂದ January 13, 1859 ಮತ್ತು ಅಲ್ಲಿಂದ ಪಲಾಯನ ಮಾಡಿದ January 16 ಅಲ್ವರ್ಗೆ ಬಂದ ಅಂದರೆ ರಾಜಸ್ಥಾನ, ಮತ್ತು ರಾಜಸ್ಥಾನದ ಸಿಖಾರ್ನಲ್ಲಿ ಕೊನೆ ಯುದ್ಧ ಆಯಿತು, ಎಲ್ಲರನ್ನೂ ಕಳ್ಕೊಂಡಿದ್ದ. ಆಗ ತನ್ನ ಸ್ನೇಹಿತನನ್ನು ಹುಡುಕೊಂಡು ಗ್ವಾಲಿಯರ್ ಹೋಗ್ತಾನೆ April 1. ಅಲ್ಲಿ ಆ ಸ್ನೇಹಿತ ಅವನಿಗೆ ಸಂಬಂಧಪಟ್ಟಂಥ ಒಂದು ದೊಡ್ಡ ಕಾಡು, ಅಲ್ಲಿ ಇವನನ್ನು ವಿಶ್ರಾಂತಿಗೆ ವ್ಯವಸ್ಥೆ ಮಾಡಿರ್ತಾನೆ. ಆದರೆ ಆಮೇಲೆ ಈಸ್ಟ್ ಇಂಡಿಯಾ ಕಂಪನಿಯವರಿಗೆ ವಿಷಯ ಗೊತ್ತಾಗಿ ಅವರ ಒಂದು ದುಡ್ಡಿನ ಆಸೆಗೆ ಬಲಿಯಾಗಿ ಆ ಸ್ನೇಹಿತ ತಾತ್ಯ ಟೋಪೆಯನ್ನು ಬಂಧನ ಮಾಡೋದಕ್ಕೆ ಸಹಾಯ ಮಾಡ್ತಾನೆ. ಅಲ್ಲಿಗೆ ಹೆಚ್ಚು ಕಮ್ಮಿ ಕ್ರಾಂತಿ ಒಂದು ಹಂತದಲ್ಲಿ ನಿಂತಂಗೆ ಆಗತ್ತೆ. ಸೊ ಹೀಗೆ ಆ ಕ್ರಾಂತಿಯ ಕೊನೆಯಲ್ಲಿ ನಾವು ಸೋತರೂ ಕೂಡ ಎಲ್ಲರ ಮನಸ್ಸಿನಲ್ಲಿ ಯಾವುದೇ ಜಾತಿ ಮತ ಪಂಥ ಇತ್ಯಾದಿಗಳಿದ್ದೇನಿದ್ರಿಂದ ರಾಷ್ಟ್ರೀಯತೆಯೇ ಪ್ರಧಾನವಾಗಿ ಆ ಕ್ರಾಂತಿಯಲ್ಲಿ ವಿಜೃಂಭಿಸ್ತು. ಅದರ ಪರಿಣಾಮವಾಗಿ ಕ್ರಾಂತಿಯಲ್ಲಿ ನಾವು ಸೋತರೂ ಕೂಡ ಕೊನೆಗೆ ಆ ಕ್ರಾಂತಿಯಲ್ಲಿ ಪರಿಣಾಮದಲ್ಲಿ ಗೆದ್ವಿ ಅನ್ನೋದನ್ನು ನಾವು ಗಮನಿಸಬೇಕು. ಸೊ ಈ ಒಂದು ವಿಷಯವನ್ನು ಮತ್ತೆ ಯುರೋಪಿಯನ್ ಇತಿಹಾಸಕಾರರು ಮುಚ್ಚಾಕೋದಕ್ಕೆ ಪ್ರಯತ್ನ ಮಾಡಿದ್ದರು. ಆದರೆ ಜಗತ್ತಿನ ಇತಿಹಾಸಕಾರರಲ್ಲಿ ಕಾರ್ಲ್ ಮಾರ್ಕ್ಸ್ ಅದನ್ನು ಸ್ವತಂತ್ರ ಸಂಗ್ರಾಮ ಅಂತ ಗ್ರಂಥ ಬರದೇ ಇದ್ದರು. ಇನ್ನು ಹಿಂದೂಸ್ತಾನದ ಇತಿಹಾಸಕಾರರ ಪೈಕಿ ಆ ಕ್ರಾಂತಿಯ ಒಂದು ನಿಜವಾದ ಸ್ವರೂಪ, ನಿಜ ಅದು ಸೈನಿಕರಿಂದಾನೇ ಪ್ರಾರಂಭ ಆಗಿತ್ತು, ಆದರೆ ಅದು ಜನಸಾಮಾನ್ಯರ ಕ್ರಾಂತಿ. ಸುಮಾರು 3 ಜನ ಅದಕ್ಕೆ ಪರೋಕ್ಷವಾಗಿ ಸಹಾಯವನ್ನು ಮಾಡಿದ್ದಾರೆ, 3 ಜನ ಪ್ರತ್ಯಕ್ಷ ಸಹಾಯ ಮಾಡಿದ್ದಾರೆ, 30,000 ಜನ ಪ್ರತ್ಯಕ್ಷ ಯುದ್ಧ ಭೂಮಿನಲ್ಲಿ ಸತ್ತಿದ್ದಾರೆ. ಅದರಲ್ಲಿ 10,000 ಸೈನಿಕರಾದರೆ 20,000 ಸಾಮಾನ್ಯ ಜನ ಆ ಕ್ರಾಂತಿನಲ್ಲಿ ಯುದ್ಧ ಭೂಮಿನಲ್ಲಿ ಪ್ರಾಣಾರ್ಪಣೆಯನ್ನು ಮಾಡಿದಂಥ ವ್ಯಕ್ತಿಗಳು ಎಲ್ಲರೂ ಕೂಡ. ಈ ಒಂದು ದೊಡ್ಡ ಕ್ರಾಂತಿಯ ಸತ್ಯ ಕಥೆ ಏನಿದೆ, ಇದನ್ನ ಹೊರಗಡೆ ತರಬೇಕು ಅಂತ ಸಂಕಲ್ಪ ಮಾಡಿದ್ದು ವಿನಾಯಕ್ ದಾಮೋದರ್ ಸಾವರ್ಕರ್. ಅವರು 1906 ವಕೀಲಿ ಕಲಿಯೋದಕ್ಕೋಸ್ಕರ ಲಂಡನ್ನಲ್ಲಿ ಇದ್ದಾಗ ಲಂಡನ್ನಿನ ಅಧಿಕೃತ ಸರ್ಕಾರಿ ಗ್ರಂಥಾಲಯಗಳಿಂದ, ಅಂದರೆ ಇಂಡಿಯಾ ಹೌಸ್ ಲೈಬ್ರರಿ, ಬ್ರಿಟಿಷ್ ಮ್ಯೂಸಿಯಂ ಲೈಬ್ರರಿ, ಆ ಗ್ರಂಥಾಲಯಗಳಲ್ಲಿದ್ದಂಥ ಗ್ರಂಥ ಪಾಲಕರನ್ನು ಮಾತಾಡಿಸಿ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಇಂಗ್ಲೆಂಡ್ ಸರ್ಕಾರ ಆ ಕ್ರಾಂತಿಯನ್ನು ಎಷ್ಟು ಚೆನ್ನಾಗಿ ಬಗ್ಗುಬಡಿಯಿತು ಅನ್ನೋಂಥ ವಿಷಯವನ್ನು, ಅಂದರೆ ಇಂಗ್ಲೀಷ್ನವರ ಸಾಹಸವನ್ನು ಜಗತ್ತಿಗೆಲ್ಲ ನಾನು ಪ್ರಚಾರ ಮಾಡ್ತೀನಿ ಅನ್ನೋಂಥ ಮಾತುಗಳ ಮುಖಾಂತರ ಗ್ರಂಥಪಾಲಕರನ್ನು ಒಪ್ಪಿಸಿ ಅವರಿಂದ ಎಲ್ಲ ಸಹಾಯವನ್ನು ಪಡ್ಕೊಂಡು ಅವರೇ ಮಾಡಿಟ್ಟಿದ್ದಂಥ ಎಲ್ಲ ದಾಖಲೆಗಳನ್ನು ಅಧ್ಯಯನ ಮಾಡಿ ಮರಾಠಿನಲ್ಲಿ
ಆ ಗ್ರಂಥದ ಪೂರೈಕೆಯನ್ನು ಮಾಡ್ತಾರೆ ಸಾವರ್ಕ. ಅದರ ಆಮೇಲೆ ಮುದ್ರಣ ಆಗೋದಕ್ಕೋಸ್ಕರ ಅದು ಗುಟ್ಟಾಗಿ ಕ್ರಾಂತಿಕಾರಿಗಳ ಕೈಯಿಂದ ಮಹಾರಾಷ್ಟ್ರಕ್ಕೆ ಬರುತ್ತೆ. ಆದರೆ ಇಲ್ಲಿ ಯಾರೂ ಧೈರ್ಯ ಮಾಡೋದಿಲ್ಲ. ಮತ್ತೆ ಗುಟ್ಟಾಗಿ ಆ ಗ್ರಂಥ ಹಸ್ತಪ್ರತಿ ಅದು ಲಂಡನನ್ನು ತಲುಪತ್ತೆ. ಅಲ್ಲಿ ಸಾವರ್ಕರವರ ಸಹಕಾರಿಗಳು ಅದನ್ನು ಇಂಗ್ಲೀಷಿಗೆ ಅನುವಾದ ಮಾಡ್ತಾರೆ. ಇದೆಲ್ಲ ಸುಳಿವು ಸಿಕ್ಕಂಥ ಇಂಗ್ಲೀಷ್ ಸರ್ಕಾರ ಆ ಗ್ರಂಥವನ್ನು ಬಿಡುಗಡೆ ಆಗೋದಕ್ಕಿಂತ ಮುಂಚೆನೇ ಇಂಗ್ಲೆಂಡ್ ಮತ್ತು ಭಾರತ ಎರಡೂ ಕಡೆ ಅದನ್ನು ನಿಷೇಧ ಮಾಡುತ್ತೆ. ಆಗ ಸರ್ಕಾರಕ್ಕೆ ಸವಾಲಾಗ್ತಾರೆ ಸಾವರ್ಕರ್. ಆ ಪುಸ್ತಕ ನಿಮಗೆ ಗೊತ್ತಿದೆ ಅನ್ನೋದಾದರೆ ನೀವು ಅದನ್ನು ವಿಷಯಗಳು ಏನಿದೆ ಅದನ್ನು ಪ್ರಕಟ ಮಾಡಿರಿ. ನಿಮ್ಗೆ ಗೊತ್ತಿಲ್ಲ ಅನ್ನೋದಾದರೆ ನೀವು ಬ್ಯಾನ್ ಯಾಕೆ ಮಾಡಿದ್ರಿ? ಸರ್ಕಾರ ಏನೂ ಉತ್ತರ ಕೊಡೋಕ್ಕಾಗೋದಿಲ್ಲ. ಕೊನೆಗೆ ಕ್ರಾಂತಿಕಾರಿಗಳು ಆ ಗ್ರಂಥವನ್ನು ಹಾಲೆಂಡ್ನಲ್ಲಿ ಮುದ್ರಣ ಮಾಡಿಸ್ತಾ ಇದ್ದೀವಿ ಅಂತ ಸುದ್ದಿಯನ್ನು ಹಬ್ಬಿಸಿ ಪ್ಯಾರಿಸ್ನಲ್ಲಿ ಅದನ್ನು ಮುದ್ರಣ ಮಾಡಿಸ್ತಾರೆ. ಅದರ ಇಂಗ್ಲೀಷ್ ಪ್ರತಿಗಳು ಎಲ್ಲವೂ ಕೂಡ ಗುಟ್ಟಾಗಿ ಪ್ರವಾಹದೋಪಾದಿಯಲ್ಲಿ ಭಾರತವನ್ನು ತಲುಪುತ್ತವೆ. ಆ ನಂತರದ ದಿನಗಳಲ್ಲಿ ಕ್ರಾಂತಿಕಾರಿಗಳನ್ನು ಇಂಗ್ಲೀಷ್ ಸರ್ಕಾರ ಬಂಧನ ಮಾಡಿದಾಗ ಆ ಕ್ರಾಂತಿಕಾರಿಗಳ ಸಂಗ್ರಹದಲ್ಲಿ ಸಿಕ್ಕದಾ ಇದ್ದಂಥ ಪುಸ್ತಕಗಳಲ್ಲಿ ಎರಡು ಪುಸ್ತಕಗಳು ಎಲ್ಲರ ಹತ್ರ ಸಿಗ್ತಾ ಇತ್ತು. ಒಂದು ವಿವೇಕಾನಂದರ ಕೊಲಂಬೋಯಿಂದ ಆಲ್ಮೋರಕ್ಕೆ ಭಾಷಣದ ಪುಸ್ತಕ, ಆದರೆ ಇನ್ನೊಂದು ಪುಸ್ತಕ 1857 ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಸಾವರ್ಕರ್ ಅವರು ಬರೆದಂಥ ಪುಸ್ತಕ. ಅಷ್ಟೇ ಅಲ್ಲದೆ ಅದಾದಮೇಲೆ ಸಾವರ್ಕರ್ ಲಂಡನ್ನಲ್ಲಿ ಆ ಈ ಕ್ರಾಂತಿಯ ಸುವರ್ಣ ಮಹೋತ್ಸವವನ್ನು ಅಲ್ಲೇ ಆಚರಣೆ ಮಾಡ್ತಾರೆ. ಯಾವ ಇಂಗ್ಲೆಂಡಿನ ವಿರುದ್ಧವಾಗಿ ನಾವು ಕ್ರಾಂತಿ ಮಾಡಿದ್ವಿ 50 ವರ್ಷಕ್ಕೆ ಮುಂಚೆ, ಆ ಕ್ರಾಂತಿಯ ಸುವರ್ಣ ಮಹೋತ್ಸವವನ್ನು ಆ ಒಂದು ಇಂಗ್ಲೆಂಡಿನ ರಾಜಧಾನಿಯಲ್ಲೇ ಮಾಡುವಂಥ ಒಂದು ಸಾಹಸದ ಪರಿಕಲ್ಪನೆ ಸಾವರ್ಕರ್. ಆಗ ಅವರು 1857 ಸ್ವಾತಂತ್ರ್ಯ ಸಂಗ್ರಾಮ ಅಂಥೇಳಿ ಎಲ್ಲರಿಗೂ ಒಂದು ಬ್ಯಾಡ್ಜ್ ಕೊಟ್ಟಿರ್ತಾರೆ. ಆ ಒಂದು ಬ್ಯಾಡ್ಜನ್ನು ಹಾಕ್ಕೊಂಡಂಥ ವ್ಯಕ್ತಿಗಳ ಪೈಕಿ ಮದನ್ಲಾಲ್ ಧಿಂಗ್ರಾ ಕೂಡ ಒಬ್ಬ. ಆತ ಕಾಲೇಜಿಗೆ ಹೋಗ್ತಾನೆ. ಕಾಲೇಜಿನಲ್ಲಿ ಅವನ ಇಂಗ್ಲೀಷ್ ಸ್ನೇಹಿತ ಒಬ್ಬ ಅದರ ಬಗ್ಗೆ ತಮಾಷೆ ಮಾಡ್ತಾನೆ. ಆಮೇಲೆ ಆ ಬ್ಯಾಡ್ಜನ್ನು ಕಿತ್ಕೊಳ್ಳೋಕ್ಕೆ ಅಂತ ಹೋದಾಗ ಧಿಂಗ್ರ ಅಲ್ಲೇನೇ ತನ್ನ ಜೇಬ್ನಲ್ಲಿದ್ದಂಥ ಚಾಕುವನ್ನು ಹೊರಗಡೆ ತೆಗೆದು ಅವನ ಮೇಲೆ ಆಕ್ರಮಣ ಮಾಡೋದಕ್ಕೆ ಹೋಗ್ತಾನೆ. ಸೊ ಹೀಗೆ ಇಂಥ ಒಂದು ಧೈರ್ಯವನ್ನು ಕೂಡ ಕೊಟ್ಟಂಥದ್ದು ಆ ಒಂದು ಕ್ರಾಂತಿಯ ನೆನಪು. ಸೊ ಹೀಗೆ ವಿಲಿಯಂ ಡೆಲಿರಿಂಪಲ್ ಅವರು ಹೇಳಿದ ಹಾಗೆ ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡ ಕ್ರಾಂತಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮಾಡಿದ ಕ್ರಾಂತಿ, ಸುರಪುರದ ವೆಂಕಟಪ್ಪನಾಯಕ ಮಾಡಿದ ಕ್ರಾಂತಿ, ಮುದೋಳದ ಹಲಗಲಿಯ ಬೇಡ್ರ ಮಾಡಿದ ಕ್ರಾಂತಿ, ನರಗುಂದದ ಬಾಬಾ ಸಾಹೇಬ, ಡಂಬಳದ ದೇಸಾಯಿ, ಹಮ್ಮಿಗಿಯ ಕೆಂಚನಗೌಡರು, ಕೊಪ್ಪಳದ ಮುಂಡ್ರಗಿ ಭೀಮರಾಯ, ಝಾನ್ಸಿ ರಾಣಿ, ಕುವರ ಸಿಂಹ ಇವರೆಲ್ಲರೂ ಸೇರಿ ಮಾಡಿದಂಥ ಕ್ರಾಂತಿ ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡ ಕ್ರಾಂತಿ. ಈ ಕ್ರಾಂತಿ ಮುಂದಿನ ಕ್ರಾಂತಿಗಳಿಗೆ ಕಾರಣವಾಯಿತು. ಕೊನೆಯ ಕ್ರಾಂತಿಕಾರಿ 1858 ನಂತರ ಸಾಮಾನ್ಯ ಜನಗಳು ಕ್ರಾಂತಿಕಾರಿಗಳಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾರೆ. ಅದರಲ್ಲಿ ಕೊನೆಯ ಕ್ರಾಂತಿಕಾರಿ ನೇತಾಜಿ ಸುಭಾಷ್ ಚಂದ್ರ ಬಸು, ಮೊದಲನೇ ಕ್ರಾಂತಿಕಾರಿ ವಾಸುದೇವ್ ಬಲವಂತ್ ಫಡ್ಕೆ. ವಾಸುದೇವ್ ಬಲವಂತ್ ಫಡ್ಕೆ 1879 ಇಸ್ವಿನಲ್ಲಿ ಇಂಗ್ಲೀಷ್ ಸರ್ಕಾರದ ವಿರುದ್ಧ ಮೊಟ್ಟ ಮೊದಲನೇ ಬಾರಿಗೆ ಕ್ರಾಂತಿಯನ್ನು ಎಬ್ಬಿಸಬೇಕಾದರೆ ಆತನಿಗೆ ಪ್ರೇರಣೆ 1857 ಮಹಾಸಂಗ್ರಾಮ. ಏಕೆಂದರೆ 1845 ಫಡಕೆಯ ಜನನವಾಯಿತು. 57 ಇಸ್ವಿನಲ್ಲಿ 12 ವರ್ಷದ ಹುಡುಗ ಮುಂಬೈನಲ್ಲಿದ್ದ ತನ್ನ ಚಿಕ್ಕಪ್ಪನ ಕಡೆಯಿಂದ ಈ ಎಲ್ಲ ಸಾಹಸದ ಕಥೆಗಳನ್ನು ಕೇಳ್ತಾ ಇದ್ದ. ಸೊ ಹೀಗೆ 1857 ಕ್ರಾಂತಿ ತನ್ನ ಒಂದು ವ್ಯಾವಹಾರಿಕ ಅರ್ಥದಲ್ಲಿ ಅದು ವಿಫಲವಾದರೂ ಕೂಡ ಮುಂದಿನ ಕ್ರಾಂತಿ ಪರಂಪರೆಗೆ ಆನಂತರದ ಅಂತಿಮ ಸ್ವಾತಂತ್ರ್ಯಕ್ಕೆ ಕಾರಣ ಆಯಿತು. ಅಂಥ ಒಂದು ಅದ್ಭುತವಾದಂಥ ಕ್ರಾಂತಿಯ ಬಗ್ಗೆ ಕನ್ನಡದಲ್ಲೂ ಕೂಡ ಸಾಕಷ್ಟು ಸಾಹಿತ್ಯಗಳಿದ್ದಾವೆ. ಬಾಬು ಕೃಷ್ಣಮೂರ್ತಿಯವರು ಸ್ವತಃ ಸಾವರ್ಕರ್ ಅವರ ಗ್ರಂಥವನ್ನೇ ಅನುವಾದ ಮಾಡಿದ್ದಾರೆ. ಅದೇ ಥರ ಚಕ್ರವರ್ತಿ ಸುಲಿಬೆಲೆಯವರು ಅದಕ್ಕೆ ಸಂಬಂಧಪಟ್ಟಂತೆ ಪುಸ್ತಕ ಬರೆದಿದ್ದಾರೆ. ಅಶೋಕ್ ಮೆಹತಾ ಅವರ ಗ್ರಂಥವೂ ಕೂಡ ಕನ್ನಡದಲ್ಲಿ ಲಭ್ಯ ಇದೆ. ಹಾಗಾಗಿ ಆ ಕ್ರಾಂತಿಯನ್ನು ಇನ್ನಷ್ಟು ವಿವರವಾಗಿ ನಾವೆಲ್ಲರೂ ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಅಂತ ನನಗನ್ಸುತ್ತೆ. ಆ ಕ್ರಾಂತಿಯ ಆರಂಭದ ದಿನ ಇವತ್ತೇ ಆಗಿರೋದರಿಂದ ಇವತ್ತದನ್ನು ಸಂಕ್ಷಿಪ್ತವಾಗಿ ನೆನಪು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ನಾವೆಲ್ಲರೂ ಮಾಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ.